ಆಹಾ ಓಹೋ ಲಾ 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 ಎಂದು ನಿನ್ನ ನೋಡುವೆ ಎಂದು ನಿನ್ನ ಸೇರುವೆ ಎಂದು ನಿನ್ನ ನೋಡುವೆ ಎಂದು ನಿನ್ನ ಸೇರುವೆ ನಿಜ ಹೇಳಲೇನು ನನ್ನ ಜೀವನೇನು ನೂರಾರು ಬಯಕೆ ಆತುರ ತಂದಿದೆ ನೂರಾರು ಕನಸು ಕಾತರ ತುಂಬಿದೆ ಮುಗಿಲಿಗಾಗಿ ಬಾಲು ದುಂಬಿಗಾಗಿ ಜೇನು ನನಗಾಗಿ ನೀನು ನಿನಗಾಗಿ ನಾನು ನನಗಾಗಿ ನೀನು ನಿನಗಾಗಿ ನಾನು ತೋರದಲ್ಲ ಕೋಗಿಲೆ ಗಾನ ಸುಖ ನೀಡದಲ್ಲ ತಣ್ಣನೆ ಗಾಳಿ ಹಿತ ತೋರದಲ್ಲ ಕೋಗಿಲೆ ಗಾನ ಸುಖ ನೀಡದಲ್ಲ ಕಾಮನದಿಲ್ಲಿಗೂ ಮನಸೋಲದಿಲ್ಲ ನಿನ್ನಯ ನೆನಪಲ್ಲಿ ಸೋತೆ ನಾನು ನನ್ನಾಸೆ ನೀನು ನಿನ್ನಾಸೆ ನಾನು ನನ್ನಾಸೆ ನೀನು ನಿನ್ನಾಸೆ ನಾನು ಎಂದು ನಿನ್ನ ನೋಡುವೆ ಎಂದು ನಿನ್ನ ಸೇರುವೆ ನಿಜ ಹೇಳಲೇನು ನನ್ನ ಜೀವನೇನು ನಿಜ ಹೇಳಲೇನು ನನ್ನ ಜೀವನೇನು ಮಂಗಳ ಕಾಂತಿ ನೀನಾಗಿರುವೆ ಮೈಮನವೆಲ್ಲ ನೀ ತುಂಬಿರುವೆ ಕಂಗಳ ಕಾಂತಿ ನೀನಾಗಿರುವೆ ಮೈಮನವೆಲ್ಲ ನೀ ತುಂಬಿರುವೆ ನಾಳೆ ಬಾಳಿಗೆ ಬೆಳಕಾಗಿರುವೆ ಜನುಮ ಜನುಮದ ಜೋಡಿ ನೀನು ನನಗಾಗಿ ನೀನು ನಿನಗಾಗಿ ನಾನು ನನಗಾಗಿ ನೀನು ನಿನಗಾಗಿ ನಾನು ಎಂದು ನಿನ್ನ ನೋಡುವೆ ಎಂದು ನಿನ್ನ ಸೇರುವೆ ನಿಜ ಹೇಳಲೇನು ನನ್ನ ಜೀವ ನೀನು ನೂರಾರು ಬಯಕೆ ಆತುರ ತುಂಬಿದೆ ನೂರಾರು ಕನಸು ಕಾತರ ತುಂಬಿದೆ ಮುಗಿಲಿಗಾಗಿ ಬಾನು ದುಂಬಿಗಾಗಿ ಜೇನು ನನಗಾಗಿ ನೀನು ನಿನಗಾಗಿ ನಾನು ಆಹಾ ನನಗಾಗಿ ನೀನು ನಿನಗಾಗಿ ನಾನು ಓಹೋ ಲಲಿತಾ ಲಲಿತಾ ಅತ್ತೆ ಬಾ 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 ಬೆಳಗ್ಗೆ ಎದ್ದವನು ದೇವ್ರನ್ನ ಕೂಡ ಸ್ಮರಿಸಿಲ್ಲ ಇಲ್ಲಿ ಬಂದು ನಿನ್ನ ನೋಡೋವರೆಗೂ ನಿಂದೇ ಧ್ಯಾನ ನನಗೆ ನೂರಾರು ಬಯಕೆ ಆತುರ ತಂದಿದೆ ನೂರಾರು ಕನಸು ಕಾತರ ತುಂಬಿದೆ ಲಾಲ ಲಾಲ ಲಾಲೆ ಲಾಲ ಲಾಲೆ ಯಾಕೆ ತಲೆ ಬಗ್ಗಿಸ್ಕೊಳ್ತಿದ್ದೀಯಲ್ತ ನನ್ನ ಸೆಲೆಕ್ಷನ್ ನೋಡ್ರಿ ಅಂದ್ರೆ ದಂಗಾಗ್ಬಿಡ್ತೀಯ ನೋಡು ಸೀರೆ ಈ ಸೀರೆ ನೀನು ಇಟ್ಕೊಂಡು
ಇರುಕೊಪ್ಪಂತ ಬ್ಲೌಸ್ ಕಟ್ಟಿಕೊಂಡು ಹಸೆ ಮನೆ ಮೇಲೆ ಕೂತ್ಕೊಂಡ ಇದ್ರೆ ರತಿ ರತಿ ಇದ್ದಾಗಿರ್ತೀ ಅದಾಗಿ ನೋಡ್ದ ನೆಕ್ಲೆಸ್ ನೋಡ್ದ ನಿನಗೋಸ್ಕರನೇ ಬಹಳ ಆಸೆ ಪಟ್ಟು ತಗೊಂಡ್ಬಂದಿದ್ದೀನಿ ಇದನ್ನ ನೀನು ಕುತ್ತಿಗೆ ಹಾಕೊಂಡ್ಬಿಟ್ರೆ ಹಾಗೆ ದೃಷ್ಟಿ ಆಗೋಗ್ಬಿಡುತ್ತೆ ಇದೇನಿದು ನಾನು ಮಾತಾಡ್ತಾನೆ ಇದ್ದೀನಿ ನೀನು ತಲೆ ಬುಗ್ಸ್ಕೊಂಡು ಕೂತ್ಕೊಂಡಿದ್ದೀಯ ಓಹೋ ಅಷ್ಟೊಂದು ಗಂಭೀರನೋ ನಿನಗೆ ನಾಳೆ ನಾನು ನಿನ್ನ ಮದುವೆ ಆಗೋ ಗಂಡ ನಿನಗೆ ಇಷ್ಟೊಂದು ಗಂಭೀರ ಇರಬೇಕಾದ್ರೆ ನನಗೆಷ್ಟಿರ ಬೇಡ ಆಲ್ ರೈಟ್ ಆಲ್ ರೈಟ್ ಅಮ್ಮವರೇ ನಾನು ಬರ್ತೀನಿ ಕೈ ಬಿಡಲ್ಲ ತಾನೆ ಕೈ ಹಿಡಿಯೋದಕ್ಕೆ ತಾನು ಇಷ್ಟೆಲ್ಲ ಏರ್ಪಾಡು ಮಾಡ್ತಾ ಇರೋದು ಅಲ್ಲೋಡು ಲಗ್ನ ಪತ್ರಿಕೆ ಕೂಡ ಪ್ರಿಂಟ್ ಆಗಿ ಹೋಗಿದೆ ಇನ್ನೇನಪ್ಪ ಅಂದ್ರೆ ವಾಲ್ಗ ಊದಿಸೋದು ಕುತ್ಕೊಂಡು ತಾಳಿದ್ದೀವಿ ಅದಿವೆರಡೇ ಬಾಕಿ ಅದೇ ಮಾಮ ನಾನು ಮಾವ ಅಲ್ಲ ನಿನ್ ನನ್ಗೆ ಅಳಿಯನೂ ಅಲ್ಲ ಹೇಳಂತ ಬಾರೆ ಕಡೆ ಯಾರಿಗೆ ಹೇಳ್ತಾ ಇರೋದು ಬಾರೆ ಕಡೆ ಮಾವ ಇದ್ದಕ್ಕಿದ್ದಾಗಿ ಆವೇಶ ನಿನಗೆ ನೀನು ಲಲಿತಾ ಹತ್ರ ಮಾತನಾಡ್ತಿರೋದು ನನಗಿಷ್ಟ ಇಲ್ಲ ಚೆನ್ನಾಗಿದೆ ನನ್ನ ಹೆಂಡತಿ ಆಗೋಳ ಹತ್ರ ನಾನ್ ಮಾತನಾಡಬಾರ್ದೆ ಏನಂದ್ರೆ ನನ್ನ ಮಗಳು ನಿನಗೆ ಹೆಂಡತಿ ಆಗ್ತಾಳ ಈ ಆಸರೆ ಕನಸಲ್ಲಿ ಇಟ್ಕೋಬೇಡ ನೀನು ಕೈ ಹೋಗಿದ್ದೀನಿ ಇವತ್ತೊಂದು ಸ್ವಲ್ಪ ನನ್ನ ಮಾತು ಕೇಳಿ ಕೋಪದಲ್ಲಿ ನಿಮ್ ಕೈಯಾರ ನೀವೇ ನಿಮ್ ಮಗಳು ಬಾಳ ಹಾಳು ಮಾಡ್ಬೇಕಿದ್ದೀನಿ ಮುಖ್ಯ ಬಾಯಿ ನನ್ನ ಮಾತಿಗೆ ಯಾರಾದ್ರೂ ಆಟ ಬಂದ್ರೆ ಸಿಗಿ ತೋರಣ ಕಟ್ಟಿಬಿಡ್ತೀನಿ ನಡೆಯ ಒಳಗಡೆ ನಡೆಯ ಈ ಸಂಬಂಧ ಸಾಧ್ಯವಿಲ್ಲ ಅಂದ್ರೆ ಸಾಧ್ಯವಿಲ್ಲ ಯಾಕೆ ಮಾವ ಹೇಗಾಗ್ತಾ ಇದೀಯ ನೀನು ನಮ್ಮಿಬ್ಬರ ಮದುವೆ ಮುಹೂರ್ತ ಆಗಲಿ ನಿಶ್ಚಯವಾಗ್ಬೇಕಿದೆ ಲಗ್ನ ಪತ್ರಿಕೆ ಪ್ರಿಂಟ್ ಆಗಿದೆ ಗೊತ್ತೇ ಕಾಣ್ತಾ ಇದ್ವಿ ನಿನಗೆ ಲಗ್ನ ಪತ್ರಿಕೆನ ನನ್ನ ಮಗಳ ಬೀದಿಲಿ ಹೋಗೋ ಒಬ್ಬ ಭಿಕಾರಿ ಕೊಟ್ಟು ಮದುವೆ ಮಾಡ್ತೀನಿ ಆಗ್ಲಿ ನಿನಗೆ ಮಾತ್ರ ಕೊಡಲ್ಲ ಅವಳು ಕುತ್ತಿಗೆ ಹಿಸಿಗೆ ಬಾಯಿ ಕಾಡ್ತೀನಿ ಆಗ್ಲಿ ನಿಮ್ಮ ಮನೆ ಸೊಸೆಯಾಗಿ ಕಳಿಸೋಲ್ಲ ನಿನಗೆ ನಾ ತಲೆಗೆಲೆ ಕೆಟ್ಟಿದೀಯ ನಮ್ಮನೇನ್ ಆಟದ ಬೊಂಬಿಗಳು ಅಂತ ತಿಳ್ಕೊಂಡ್ಬಿಟ್ಯ ನಿನಗಿಷ್ಟು ಬಂದ ಮದುವೆ ಅನ್ನೋದಕ್ಕೆ ಸಿಟ್ಟು ಬಂದ ಬೇಡ ಅನ್ನೋದಕ್ಕೆ ನಾವಿಬ್ರು ಒಬ್ರಿಗೋಸ್ಕರ ಒಬ್ರು ಹುಟ್ಟಿರೋರು ಒಬ್ರಿಗೋಸ್ಕರ ಒಬ್ರು ಬಾಳೋರು ನಮ್ಮಿಬ್ರು ಬೇರೆ ಮಾಡೋ ಶಕ್ತಿ ನಿನಗೆಲ್ಲ ಬ್ರಹ್ಮನಿಗೂ ಸಾಧ್ಯ ಇಲ್ಲ ಬಾದಂತ ಬಾಯ್ ಎಲ್ಲ ಕರ್ಕೊಂಡು ಹೋಗ್ತಿದ್ಯ ಅವಳ ಬಿಡ ಅವಳ ಕೈ ಬಿಡೋದಕ್ಕೆಲ್ಲ ಕೈ ಹಿಡ್ಕೊಂಡಿರೋದು ಒಳಗಡೆ ನಿನಗೆ ಮರ್ಯಾದೆ ಹೇಳ್ತಾ ಇದ್ದೆ ನಂತ ಮರ್ಯಾದೆ ನಿನ್ಗೆ ಹೇಳ್ತಾ ಇದ್ರು ಬಂದ್ಬಿಡು ನನ್ನ ಜೊತೆ ಒಂದು ಹೆಜ್ಜೆ ಏನಾದ್ರೂ ಮುಂದೆ ಕಿಟ್ಟ ಕಾಲ ಕಾಪಾಡ್ತೀನಿ ಕೈ ಹಾಕ್ತಾ ಅಷ್ಟು ಧೈರ್ಯ ಬಂತ ನಿನಗೆ ನಾನು ಬರೋ ಸಿಟ್ನಲ್ಲಿ ನಿನ್ನ ಕಬ್ಬನ್ ಜಲ್ಲ ಸಿಟ್ಟ ಸಿಟ್ಟು ಹಾಕ್ಬಿಡ್ತಾ ಇದ್ದೆ ನಮ್ಮ ತಾಯಿ ಹೊರ ಹುಟ್ಟಿದ್ರು ನಾನು ತಪ್ಪನ್ನ ಬಿಟ್ಟಿದ್ದೀನಿ ನಡೆಯಲ್ಲಂತ ಎಲ್ಲ ಕರೀತಿದ್ಯಾ ನನ್ನ ಮನೆಗೆ ನಾನ್ ಎಲ್ಲಿದ್ದಿನಲ್ಲಿ ಇರ್ಬೇಕಾದ ಧರ್ಮ ಧರ್ಮ ನಿನಗೆ ಇಷ್ಟೊಂದು ಪೊಗರು ಇರ್ಬೇಕಾದ್ರೆ ನಮಗೆ ಎಷ್ಟು ಇರ್ಬೇಡ ಪೊಗರು ಮರ್ಯಾದೆ ಅಮ್ಮವ್ರನ್ನ ಬಿಟ್ಬಿಡಿ ಒಳ್ಳೆ ಮಾತಿನ ಬಿಟ್ಬಿಡಿ ಹಿಂದೆ ಹೋದ್ರೆ ಬಲಗಾಲ ಮುಂದಿಟ್ಟು ಮನೆ ಒಳಗೆ ಬಾಲಂತ ಅಮ್ಮ ನಿನ್ ಸೊಸೆನ ಮನೆ ಕರ್ಕೊಂಡ್ ಬಂದಿದ್ದೀನಿ
ಇನ್ಮೇಲೆ ಇವಳು ಕಾಪಾಡೋ ಹೊಣೆ ನಿನಗೆ ಸೇರಿದೆ. ಇದೇನೋ ನಮ್ಮಣ್ಣ, ನೀನ್ ಮಾಡ್ಕೊಂಡು ಬಂದಿರೋ ಕೆಲಸ ಅವಳ ಅಪ್ಪ ನೋಡಿದ್ರೆ ಇಲ್ಲದ ಹಗರಣ ಆಗುತ್ತೆ. ಈಗ್ಲೇ ಊರಲ್ಲೆಲ್ಲ ಹೇಳ್ಕೊಂಡು ತಿರುಗ್ತಾ ಇದ್ದಾನೆ, ನೀನ್ ಮನೆಗ್ ಬಂದ್ರೆ ನಿನ್ ಕಾಲ್ ಕತ್ತರಿಸ್ತೀನಿ ಅಂತ. ಕತ್ತರಿಸಿ ಬಿಡ್ತಾನೆ, ಅವನು ಹೇಳದನ್ನ ಮಾಡೋದಕ್ಕೂ ಹೇಳ್ತಿರೋನಪ್ಪ. ಅವಳು ಮರ್ತು ಬಿಡು, ಮರ್ತು ಬಿಡಪ್ಪ. ಅಲ್ಲಮ್ಮ, ಬುದ್ಧಿ ತಿಳಿಯೋಕ್ ಮುಂಚಿನಿಂದ ನಮ್ಮಿಬ್ಬರನ್ನ ಗಂಡ ಹೆಂಡತಿ ಗಂಡ ಹೆಂಡತಿ ಅಂತಂದು ಈ ಮದುವೆ ಇನ್ವಿಟೇಷನ್ ಎಲ್ಲ ಪ್ರಿಂಟ್ ಆದ್ಮೇಲೆ ಅವಳನ್ನ ಮರ್ತು ಬಿಡು ಅಂತ ಹೇಳ್ತೀಯಲ್ಲ, ಇದ್ಯಾವ ನ್ಯಾಯ? ನ್ಯಾಯಕ್ಕೆ ಬೆಲೆ ಇದ್ದಿದ್ರೆ ನನ್ನ ತಮ್ಮನಾಗಿದ್ದ ಅವನು ಹೀಗೆ ವೈವಿಯಾಗಿ ನಮ್ಮ ಮೇಲೆ ಬೇಜಾರಾಗ್ತಿದ್ನ? ತಪ್ಪೆಲ್ಲ ನಿಮ್ದು. ಅವನು ಯಾರ ಹತ್ರ ಲೇವಾದೇವಿ ಮಾಡಿದ್ರೇನು, ಯಾರ ಹತ್ರ ಎಷ್ಟು ಬಡ್ಡಿ ತಗೊಂಡ್ರೇನು, ನೀವ್ ಯಾಕೆ ಪಂಚಾಯತ್ಲಿ ಅವನಿಗೆ ಎದುರ ಸಾಕ್ಷಿ ಹೇಳ್ಬೇಕಾಗಿತ್ತು? ನಿನ್ನ ಅಣ್ಣನಾದ ಮಾತ್ರಕ್ಕೆ ಅವನು ಕೂಡ ಸಾಕ್ಷಿ ಹೇಳ್ಬೇಕಾಗಿತ್ತಲ್ಲ. ಊರಿಗೆಲ್ಲಾಯ್ತು, ನನ್ನ ಮಾಡಿಸಿದ್ರು ಕೂಡ ಕೂಡಾಗಿ ಕಣ್ಣು ಸ್ವಲ್ಪ ಕೂತಿರ್ಬೇಕಾಗಿತ್ತು. ಹೌದೌದು, ನಾನ್ ಮಾಡಿದ ಬಹಳ ಅನ್ಯಾಯ. ಈಗ ನಿನ್ನ ಮಗ ಮಾಡಿದಾರಲ್ಲ, ಇದು ಬಹಳ ದೊಡ್ಡ ನ್ಯಾಯ. ವಯಸ್ಸು ಬಂದು ಹುಡುಗಿನ ಕರ್ಕೊಂಡು ಬಂದು ಮನೆಯಲ್ಲಿ ಕೂಡ ಹಾಕೊಂಡಿದ್ದಾನಲ್ಲ, ನಾಳೆ ನನ್ನ ಮಗಳಿಗೆ ಏನಾದ್ರೂ ಕೆಟ್ಟ ಹೆಸರು ಬಂದ್ರೆ ಯಾರು ಹೊಣೆ? ನಾನು ಹೊಣೆ. ಮುಚ್ಚೋ ಬಾಯಿ. ನನ್ನ ಹತ್ರನೇ ಹಣ ಇದೆ ಅನ್ನೋ ಅಹಂಕಾರದಲ್ಲಿ ನಿಮ್ಮಪ್ಪ ಪಂಚಾಯಿತಿ ಕಟ್ಟೇನೆ ನನ್ಗೆ ಎದುರ ಸಾಕ್ಷಿ ಹೇಳಿ ಯಾವತ್ತು ನನ್ನ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡಿಬಿಟ್ಟು ಆವತ್ತೇ ನನ್ನ ನಿಮ್ಮ ಸಂಬಂಧ ಹರಿದಾಯ್ತು. ಕಳ್ಸು ನನ್ನ ಮಗಳನ್ನ. ಹೇಳಿತ ಒಳ್ಳೆ ಮಾತನ ಮನೆ ಬರ್ತೀಯೋ ಇಲ್ವೇ? ಇನ್ಮೇಲೆ ಇದೇ ನನ್ನ ಮನೆ ಅಪ್ಪ. ಒಳ್ಳೆತನ ಮಾಡಿದ್ರೆ ತಲೆಗೆ ಉರುಳಾಗುತ್ತೆ. ಓಹೋ, ಕೊಲೆ ಮಾಡ್ಬೇಕು ಅಂತ ಬಂದಿದ್ಯಾ? ಹಾಗೆ ಅಂತ ನಿರ್ಧಾರ ಮಾಡಿದ್ರೆ ಬಾ, ಇಬ್ಬರನ್ನು ಒಟ್ಟಿಗೆ ಕೊಂದು ಬಿಡು. ಕಳಿಸ್ಬಿಡಪ್ಪ, ಚೋಟ್ ಬಿಡು ಅಂತಂದ್ರೆ ಮಾರ್ಬಿಡದು ಬಿಟ್ಟು ನಮ್ಗೆ ಯಾಕಪ್ಪ ವ್ಯಾಜ್ಯ? ಕಳಿಸ್ಬಿಡಪ್ಪ, ಕಳಿಸ್ಬಿಡು. ರಾಮು, ನನ್ನ ಸಹವಾಸ ನಿನಗಿನ್ನೂ ಗೊತ್ತಿಲ್ಲ. ನಾನು ಅಷ್ಟೇ, ಪ್ರಾಣ ಹೋದ್ರು ಹಿಡಿದಿರೋ ಕೈನ ಯಾವತ್ತು ಬಿಡೋಂಥವನಲ್ಲ. ಅದೇನ್ ಮಾಡ್ತೀಯ ಮಾಡ್ಕೊಂಡು ನೋಡೋಣ. ಏನು ಮಾಡ್ತೀರಾ? ಕರ್ಕೊಂಡು ಹೋಗೋಣ. ಸೀತು, ರಾಮು ಯಾರು ಏನು ಮಾಡಲ್ಲಮ್ಮ, ನೀನ್ ಧೈರ್ಯವಾಗಿರಮ್ಮ. ರಾಮು, ಲಲಿತನ್ನ ಮರ್ತು ಬಿಡ. ಬೇರೆ ಯಾವ ಹೆಣ್ಣನ್ನಾದ್ರೂ ಮದುವೆ ಮಾಡ್ಕೋ, ಲಲಿತನ್ನ ಮಾತ್ರ ಮರ್ತು ಬಿಡು. ರಾಮು, ಆಗೋಲ್ಲ 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 ಅಂದ್ರೆ ಆಗೋಲ್ಲ. ಆ ಭಗವಂತನೇ ಬಂದು ಹೇಳಿದ್ರು ನಾನು ಈ ಸಂಬಂಧಕ್ಕೆ ಒಪ್ಪಲ್ಲ. ಈ ತರಹ ಕೆಟ್ಟ ಹಠದಿಂದ ಯಾರಿಗೂ ಒಳ್ಳೇದಾಗಲ್ಲ. ಕಿಟ್ಟು ಕೆಟ್ಟದ್ದಾಗೋದಾದ್ರೆ ನನಗೆ ತಾನೇ ಆಗುತ್ತೆ. ಆಗ್ಲಿ ಬಿಡು, ನಾನು ಅನುಭವಿಸ್ತೀನಿ. ಇನ್ನೊಬ್ಬರಿಗೆ ಯಾಕೆ ಆ ಚಿಂತೆ? ಅಣ್ಣ ತಮ್ಮ ಅನ್ನೋ ವಿಶ್ವಾಸ ಏನಾದ್ರೂ ಉಳಿಬೇಕಾಗಿದ್ರೆ ಮೊದಲು ಈ ಮದುವೆ ಮಾತು ಬಿಡು, ಇನ್ನೇನಾದ್ರೂ ಇದ್ರೆ ಹೇಳು. ಕಿಟ್ಟು ನೋಡಪ್ಪ, ಸೀತು ನನಗೆ ಹೇಗೆ ತಂಗಿನೋ ನಿನಗೂ ಹಾಗೆ ತಂಗಿ ಕಣೋಪ್ಪ. ಯಾಕೆ ಈ ತರ ಹುಚ್ಚುಚ್ಚಾಗಿ ಹಠ ಹಿಡ್ದು ಅವಳ ಕಳ್ಳನೂ ಚುಚ್ಚಿಯ ನನ್ನ ಸಂಕಟನೂ ಹೆಚ್ಚಿಸ್ತೀಯ? ದಯವಿಟ್ಟು ದಯವಿಟ್ಟು ಈ ಮದುವೆಗೆ ಹೂ ಅಂದು. ಈಗಲೂ ಆಗ್ಲೋ ಕಣ್ಮುಚ್ಚೋ ಸ್ಥಿತಿ ಇಲ್ರೋ, ಅವಳು ಪ್ರಾಣ ಉಳಿಸ್ಕೊಡಪ್ಪ. ಸೇತು,
ನನ್ನ ಹಠ ನಿನಗೇನು ಹೊಸದಲ್ಲ. ನಾನು ಆವತ್ತೇ ಎಲ್ಲರ ಎದುರುಗಡೆನು ಪ್ರಮಾಣ ಮಾಡಿ ಹೇಳಿದ್ದೀನಿ, ನನ್ನ ಮಗಳನ್ನ ಕುತ್ತಿಗೆ ಹಿಚ್ಚಿಗೆ ಬಾವಿಗೆ ಹಾಕ್ತೀನಿ ಆಗ್ಲಿ, ಆರಾಮ ಕೊಡಲ್ಲ ಅಂತ. ಇನ್ನು ಮಾತಾಡಬೇಡ, ದಯವಿಟ್ಟು ಹೊರಟು. ಹಾಗಾದ್ರೆ ನಾನು ಬರ್ಲಪ್ಪ. ಮಿಸ್ಟರ್ ರಾಮು, ನಿಮ್ಮ ತಾಯಿನ ಉಳಿಸ್ಕೊಳ್ಳೋ ಶಕ್ತಿ ನನಗಾಗಲಿ ಅಥವಾ ನಾನು ಕೊಡೋ ಇಂಜೆಕ್ಷನ್ ಔಷಧಿಗಾಗಲಿ ಇಲ್ಲ, ಆ ಶಕ್ತಿ ಎಲ್ಲ ನಿಮ್ಮಲ್ಲಿರೋದು. ಡಾಕ್ಟರ್, ಅವಳು ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋಲ್ಲ ಅನ್ನೋ ಭರವಸೆ ಕೊಟ್ರೆ ಅವರು ಈ ಅಪಾಯದಿಂದ ಪಾರಾಗ್ತಾರೆ. ಇಲ್ಲದಿದ್ರೆ ರಾಮು, ನೀನು ವಿದ್ಯಾವಂತ, ಹತ್ತು ಜನಗಳಿಗೆ ಪಾಠ ಹೇಳಿ ದಾರಿ ತೋರಿಸೋನು, ನಿನಗೆ ಬುದ್ಧಿ ಹೇಳೋ ಶಕ್ತಿ ನನಗಿಲ್ಲಪ್ಪ. ಆದ್ರೂ ವಯಸ್ಸಿನ ದೊಡ್ಡತನದಿಂದ ಹೇಳ್ತಾ ಇದ್ದೀನಿ, ತಾಯಿ ಆದ್ಮೇಲೆ ಮಿಕ್ಕವರಿಲ್ಲ ಕಣಪ್ಪ. ಪ್ರಾಣ ಕೊಟ್ಟಾದ್ರೂ ಅವಳನ್ನ ಉಳಿಸ್ಕೋಬೇಕಾದ ಮಕ್ಕಳ ಕರ್ತವ್ಯ ಕಣೋ. ರಾಮು, ಇದು ನಿನ್ನ ಕೈಯಲ್ಲ, ಕಾಲು ಅಂತ. ರಾಮು, ರಾಮಣ್ಣ, ರಾಮಣ್ಣ, ಆಗ್ಲಪ್ಪ, ನಿಮಗೆಲ್ಲ ಸಂತೋಷವಾಗೋ ಹಾಗೆ ನಡ್ಕೋತೀನಿ. ಸೀ ಯುವರ್ ಮದರ್ ವಾಂಟ್ಸ್ ಯು ಇಮಿಡಿಯೇಟ್ಲಿ. ಹಾಗೆ ಇದನ್ನ ಸ್ವಲ್ಪ ಸೀತು ಕಿವಿಗೂ ಹಾಕ್ಬಿಡಪ್ಪ. ವಾಚ್ ಹರ್ ಸಿಸ್ಟರ್. ಏನಮ್ಮ ಹೇಗಿದೆ? ರಾಮು, ನಾನಿನ್ನು ಹೆಚ್ಚಿಗೆ ದಿನ ಬದುಕಲಾರಪ್ಪ. ಯಾಕಮ್ಮ ಹಾಗಂತೀಯ? ಕ್ಷಣ ಕ್ಷಣಕ್ಕೂ ನನ್ನ ಉಸಿರು ವ್ಯರ್ಥವಾಗ್ತಾ ಇದೆ ರಾಮು. ಅದಕ್ಕೆ ಮುಂಚೆ ಹೆದರ್ಕೋಬೇಡಮ್ಮ, ನಿಮಗೇನು ಆಗೋದಿಲ್ಲ, ಧೈರ್ಯವಾಗಿರು, ಧೈರ್ಯವಾಗಿರು. ರಾಮು, ನಾನು ಸಾಯೋದಕ್ಕೆ ಮುಂಚೆ ಕಣ್ಣು ತುಂಬಾ ನಿನ್ ಮದುವೆ ನೋಡ್ಬೇಕು ಅನ್ನೋ ನನ್ನ ಬಯಕೆ. ನನ್ನ ಆಸೆ ನೆರವೇರಿಸಿ ಅಪ್ಪ. ನಿನ್ನ ಆಸೆ ನೆರವೇರಿಸೋದಕ್ಕಿಂತ ಬೇರೆ ನೀನ್ ಕೆಲಸ ಇದೆ ಅಮ್ಮ ನನಗೆ. ಖಂಡಿತ ನೆರವೇರಿಸ್ತೀನಿ, ನೀನ್ ಹೇಳಿದ ಹಾಗೆ ಕೇಳ್ತೀನಮ್ಮ. ನಮಸ್ಕಾರ ಸ್ವಾಮಿ ರಂಗರಾಯರೇ. ಏನು ಸ್ವಾಮಿ, ನಮ್ ತಿರುಮಕೂಡ್ಲು ಕೇಸಿಂದು 27ನೇ ತಾರೀಕೆ ಕೋರ್ಟ್ಗೆ ಹಾಜರಾಗಬೇಕು ಅಂತ ಸಮನ್ ಬಂದಿದೆ. ಆವತ್ತು ನಾನೇ ಮುಂದೆ ನಿಂತು ಮಾಡಿಸ್ಬೇಕಾದ ಒಂದು ಮದುವೆ ಕಾರ್ಯ ಇದೆ, ಏನು ಮಾಡೋದು? ನಿಮ್ ಕೇಸ್ ನನಗೆ ಬಯಸಿದ ಮೇಲೆ ನೀವು ನಿಶ್ಚಿಂತೆಯಾಗಿರಿ. ನೀವೇನೋ ನಿಶ್ಚಿಂತೆಯಾಗಿರಿ ಅಂತ ಧಾರಾಳವಾಗಿ ಅಂದುಬಿಡ್ತೀರಿ. ಕೋರ್ಟ್ ಒಂದು ತಕ್ಷಣ ನನ್ನ ಹಾರ್ಟ್ ಇದ್ದಕ್ಕಿದ್ದಾಗೆ ಕ್ಲಾಟ್ ಆಗೋಗ್ಬಿಡ್ತದೆ. ಹಾಗಾದ್ರೆ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವೇನು? ಅಯ್ಯೋ ಬಿಡಿ ಸ್ವಾಮಿ, ಯಾಕಷ್ಟು ದೊಡ್ಡ ಮಾತಾಡ್ತೀರಿ ನೋಡಿ. ನೀವು ಕೈ ಹಾಕಿದ ಕೇಸ್ ಇವತ್ತಿನವರೆಗೂ ಯಾವ್ದು ಫೇಲ್ ಆಗಿಲ್ಲ, ಆಗೋಲ್ಲ ಅನ್ನೋ ನಂಬಿಕೆ ನನಗಿದೆ. ನಿಮಗೆ ಅಷ್ಟೊಂದು ನನ್ನ ಮೇಲೆ ನಂಬಿಕೆ ಇದ್ದ ಪಕ್ಷದಲ್ಲಿ ನಿಮ್ಮ ಚಿಂತೆ ಸ್ವಲ್ಪ ಮರೆತು ನನ್ನ ಚಿಂತೆ ನಿಮ್ ತಳವಳಿಗೆ ಇಟ್ಕೊಳ್ಳಿ. ನಿಮ್ಮ ಚಿಂತೆ ಏನು ಅನ್ನೋದು ನನಗೆ ಗೊತ್ತಿದೆ ಸ್ವಾಮಿ, ನಾನು ಸಿದ್ಧವಾಗೇ ಬಂದಿದ್ದೀನಿ ತಗೊಳ್ಳಿ. ಸಿದ್ಧರಾಮಯ್ಯ, ದುಡ್ಡಲ್ಲ ನಾ ಹೇಳಿದ್ದು, ಮತ್ತೆ ನನ್ನ ಮಗಳಿಗೆ ಒಂದು ಒಳ್ಳೆ ವರ. ಬಿಡೆ, ವರಗಳಿಗೇನು, ವರಂದ್ರ ನನ್ನ ಜೇರ್ನಲ್ಲೇ ಇದ್ದಾರೆ. ತಗೊಳ್ಳಿ ರಂಗರಾಯರೇ, ಈ ವರ ನೋಡಿ, ನಿಮ್ ಒಪ್ಪಿಗೆ ಆದ್ರೆ ಮದುವೆಗೆ ಇವತ್ತೇ ಸೆಟಲ್ ಮಾಡಿಸ್ತೀನಿ. ಗುಡ್, ವೆರಿ ವೆರಿ ಹ್ಯಾಂಡ್ಸಮ್ ಹುಡುಗ. ಏನ್ ಓದಿದ್ದಾನೆ? MA ಲಿಟರೇಚರು, ಬೆಂಗಳೂರು ಕಾಲೇಜ್ನಲ್ಲಿ ಲೆಕ್ಚರರ್ ಆಗಿದ್ದಾನೆ. ಈ ಫೋಟೋ ನನ್ನ ಹತ್ರನೇ ಇರ್ಲಿ, ನಮ್ಮ ಮನೆಯವ್ರಿಗೆಲ್ಲ ತೋರಿಸ್ಬೋದಲ್ಲ. ಮೊದಲು ಮನೆದೇವರುಗಳು ಒಪ್ಪಿದ ಮೇಲೆ ತಾನೆ ಮಹಾದೇವರುಗಳು ಜಾಗಟೆ ಹೊಡಿಬೇಕು. ಸ್ವಾಮಿ, ನಿಮ್ಮ ಮಗಳು ಏನು ಓದಿದ್ದಾಳೆ? ಫೈನಲ್ ಇಯರ್ BA ಓದಿದ್ದಾಳೆ. ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ. ನನ್ನ ಕೆಲಸ ಇಷ್ಟಾದ್ಮೇಲೆ ನಿಮ್ ಕೆಲಸವೂ ಆಯ್ತು ಅಂತ ತಿಳ್ಕೊಳ್ಳಿ. ಕಾಂತ, ನಿನ್ ಭಾಷೆ ತುಂಬಾ ಚೆನ್ನಾಗಿದೆ, ಆದ್ರೆ ವಿಚಾರ ಹೇಳಿರೋ ರೀತಿ ಸಾಧಾರಣ ಅಷ್ಟೇ. ಟ್ರೈ ಟು ಇಂಪ್ರೂವ್. ಎಸ್ ಮಿಸ್. ಎಲ್ಲ ವಿಮರ್ಶೆಗಿಂತ ಇದು ಬೆಸ್ಟ್. ಯಾರು ಬರ್ತಿರೋದು ಮಿಸ್? ಅದನ್ನ ಯಾರು ಬರ್ತಿರೋದು? ಯಾರು ಬರ್ತಿರೋದು ಮಿಸ್? ಅದು
ಯಾರು ಬರ್ದಿದ್ದಾರೆ ಅನ್ನೋದಕ್ಕಿಂತ ಏನ್ ಬರ್ದಿದ್ದಾರೆ ಅಂತ ತಿಳ್ಕೊಳ್ಳೋದು ಮುಖ್ಯ. ಓದ್ತೀನಿ ಕೇಳಿ. ತಾನು ಒಲಿದವನು ವಿಮುಖನಾದರೂ ಪ್ರೇಮ ಅಳಿಯುವುದಿಲ್ಲ. ಅದೇ ಅವಳ ಉಸಿರು. ಅವನನ್ನು ಪ್ರೀತಿಸುವುದರಲ್ಲೇ ಅವಳ ಸುಖ ಶಾಂತಿ ಇರುತ್ತದೆ. ಗೌತಮ ತಪಸ್ಸಿನಿಂದ ಹೊರಗೆ ಸಾಧಿಸಿದ್ದನ್ನು ಯಶೋಧರೆ ಅರಮನೆಯಲ್ಲೇ ತನ್ನ ಪ್ರೀತಿಯಿಂದ ಕಂಡುಕೊಂಡಳು. ಇದನ್ನ ಯಾರು ಬರೆದಿದ್ದು ಗೊತ್ತಾ? ಗೌರಿ. ಯಾರದ್ದಮ್ಮ ಫೋಟೋ? ನಿನ್ ಮದ್ವೆ ಮಾಡ್ಕೊಳ್ಳೋ ವರಂದ? ಕಂಗ್ರ್ಯಾಚುಲೇಷನ್. ಸಾರಿ ಮಿಸ್, ನೀವು ಬಂದಿದ್ದು ಗೊತ್ತಾಗಲಿಲ್ಲ, ದಯವಿಟ್ಟು ಕ್ಷಮಿಸಿ. ಕ್ಷಮಿಸು ಅಂತ ತಪ್ಪಿನೇನು ಮಾಡ್ಲಿಲ್ಲಮ್ಮ. ಪ್ರತಿಯೊಂದು ಹೆಣ್ಣಿನ ಜೀವನದಲ್ಲೂ ಒಂದೇ ಒಂದ್ಸತಿ ಬರುವಂತ ಸಂತೋಷದ ಗಳಿಗೆ ಅದು. ಐ ವಿಶ್ ಯು ಆಲ್ ಹ್ಯಾಪಿನೆಸ್ ಇನ್ ಯುವರ್ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಶೈಲೇಜಿಂಗೆ ಮದುವೆ ನಿಶ್ಚಯ ಇದೆ, ನಿಂತ್ಕೊಳ್ಳೆ. ಏ ಗೌರಿ, ಗೌರಿ ಇನ್ನೊಂದ್ ವಾರದಲ್ಲಿ ಮದುವೆ. ವಾರೆ ಏನ್ ಹಾಕೋಬೇಡ, ನಿಂತ್ಕೊಳ್ಳೆ. ಗಂಡ್ವಿರಿ ಕಂಗ್ರಾಟ್ ಶೈಲಾ. ಗಂಡು ಯಾವ ಊರಿಂದ? ಗಂಡು ಬೆಂಗಳೂರಿಂದು, ಕಾಲೇಜ್ ಲೆಕ್ಚರರ್. ಹೌ ನೈಸ್. ಹುಡುಗ ಎಷ್ಟು ಚೆನ್ನಾಗಿದ್ದಾನೆ ಗೊತ್ತಾ? ಫೋಟೋ ತೋರಿಸಿ ಶೈಲಾ. ತೋರ್ಸೆ ಪರವಾಗಿಲ್ಲ, ಫೋಟೋ ತೋರ್ಸೆ ಶೈಲಾ. ನನ್ನ ಮಾತು ಆಗುತ್ತೆ. ಹಿಂಗ್ ಮಾತಿರೋದು ಮುಗ್ದಲ್ಲಿ ಗೊತ್ತಾಗಲ್ಲ. ಬರ್ಡೇ ಬರ್ದಕ್ಕೆ ಡೋನ್ ಬಿ ಸಿಲ್ಲಿ. ಫೋಟೋ ತೋರ್ಸಮ್ಮ. ತೋರ್ಸೆ. ಓ ಶೈಲಾ, ಗೋಳ ಹೊಯ್ಕ ಬೇಡ ಕೊಡು. ಹಾಗೆಲ್ಲ ಕೊಟ್ಬಿಟ್ಟಿ ಬಾ, ಇವ್ರ ಹೆಸರೇನು ಕೊಡ್ತೀವಿ. ನಾನ್ ಹೇಳಲ್ಲ. ಹೇಳ್ದೇನ ಬಿಡ, ಬಿಡು. ಡೋಂಟ್ ಬಿ ಸಿಲ್ಲಿ. ಹೇಳಮ್ಮ ಹೇಳಮ್ಮ. ಈಗಿನ ಕಾಲದ ಹುಡುಗಿರು ಗಂಡ ಹೆಸರೇಳಕ್ ನಾಚಿಕೊಳ್ತಾರೆ. ಹೇಳೆ ಪರವಾಗಿಲ್ಲ. ಹೇಳಮ್ಮ ಹೇಳಮ್ಮ. ಗೌರಿ ಹೇಳಬೇಕಾ? ಆಲ್ ರೈಟ್, ಸೀತಾದೇವಿ ಗಂಡನ ಹೆಸರು. ಆಗಲ್ಲ, ಎಲ್ಲ ಕೊಟ್ಬಿಟ್ಟಿ ಬಾ. ಸರಿಯಾಗಿ ಇವ್ರ ಹೆಸರೇಳು. ಇಲ್ದೇನೆ ಬಿಡು. ಹೇಳಮ್ಮ ಪ್ಲೀಸ್ ಹೇಳಿ. ರಾಮ ಗಿಣಿ ಮರಿ ಬಾಡಿ ಬಿಟ್ಬಿಟ್ಟು. ನಮ್ ಗೌರಿ ತುಂಬಾ ಲಕ್ಕಿ ಕಣೆ. ಇವಳ ಗಂಡ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ಗೊತ್ತಾ? ಓಟದಲ್ಲಿ ಇರೋದಕ್ಕಿಂತ ಚೆನ್ನಾಗಿದ್ದಾರೆ. ಬರೀ ಹ್ಯಾಂಡ್ಸಮ್ ಮಾತ್ರ ಅಲ್ಲ ಕಣೆ, ಬಿಹೇವಿಯರ್ ಬ್ಯೂಟಿಫುಲ್. ಯಾರನ್ನೂ ಕಣ್ಣೆತ್ತಿ ಸಹ ನೋಡಲ್ಲ, ಮಾತನು ಆಡಲ್ಲ. ನೋಡಮ್ಮ ಗೌರಿ, ನಾನ್ ನಿನ್ ಮದುವೆಗೆ ಬಂದಿದ್ದೀನಿ, ನೀನ್ ನನ್ ಮದುವೆ ಬರೋದು ಅದೇ, ವೀಣೆನು ಬರ್ಬೇಕು. ಏನಂತೀಯ? ಅವಳು ಗಂಡ ಅವಳು ಒಂದ್ ನಿಮಿಷ ಬಿಟ್ಟಿರಲ್ಲ, ನಿನ್ ಮದ್ವೆಗೆ ಬರ್ತಾಳಂತೆ. ಬಂದು ಅಲ್ಲಿ ಏನಿದ್ದೀರ? ನೀನ್ ಯಾಕಮ್ಮ ನೀರ್ ಹಾಕ್ಬೇಕು? ಹೋಗೊಂದ್ ಕಡೆ ಕೂತ್ಕೋಬಾರ್ದೆ? ದೇಹಕ್ಕೆ ಆಯಾಸ ಮಾಡ್ಕೋಬಾರ್ದು ಅಂತ ಡಾಕ್ಟರ್ ಹೇಳಿಲ್ವೇ? ನಾನು ಹಾಕೊಳ್ಳ ನೀ ನೀರ್ನ? ಇದೆಲ್ಲ ಶಾಸ್ತ್ರ ಕಣಪ್ಪ, ತಾಯಿ ಆದವಳು ಮಾಡಿದ್ರೇನೆ ತೃಪ್ತಿ. ಸರಿ.
ನಿನ್ನನ್ನು ಕಂಡ ದಿನವೇ ಹೊಮ್ಮಿತು ಪ್ರೀತಿ ಎಂದೆಂದು ನಿನ್ನನ್ನು ಮರೆತು ಬದುಕಿದಲಾರೆ ಇನ್ನೆಂದು ನಿನ್ನನ್ನು ಅಗಲಿ ನಾನಿರಲಾರೆ ನಿನ್ನೆಂದು ನಿನ್ನನ್ನು ಅಗಲಿ ನನ್ನವಳಾಗಿದು ನೀನು ಎನ್ನುವುದೊಂದೇ ಓಹೋ ಹೋ ಹೋ ನೀನಿರುವುದಾದರೆ ಸ್ವರ್ಗವೇ ನಾನಿನ್ನ ಜೋಡಿಯಾಗಿ ಬಾಳುವೆ ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ ನಿನ್ನೆಂದು ನಿನ್ನನ್ನು ಅಗಲಿ ನಾನಿರಲಾರೆ ಒಂದು ಕ್ಷಣ ಮುಂದರು ನೀ ನಾ ನೀನಲ್ಲಿ ಮುಳುಗೋಗಿದ್ರೆ ಆ ಕ್ಷಣವೇ ನಾನು ನಿನ್ನ ಜೊತೆಯಲ್ಲೇ ಬಂದ್ಬಿಡ್ತಾ ಇದ್ದೆ ಲಲಿತಾ. ನನ್ಮೇಲೆ ಅಷ್ಟೊಂದು ಪ್ರೀತಿನ ಲಲಿತಾ? ನೀನು ಹುಟ್ಟಿರೋದೇ ನನಗೋಸ್ಕರ. ನಿನ್ನ ಕೈ ಹಿಡಿದರೆ ಈ ಕೈ ಈ ಜನ್ಮದಲ್ಲಿ ಇನ್ನೊಂದು ಹೆಣ್ಣನ್ನು ಮೈ ಮುಟ್ಟಿಲ್ಲ ಲಲಿತಾ. ಸತ್ಯದ ಸತ್ಯ ಲಲಿತಾ. ಬೃಹಸ್ಪತಿ ಭುವಂತ ಇಂದ್ರಶ್ಚಾಗ್ರಶ್ಚ ರಾಷ್ಟ್ರ ಭಾರತ ದೇವೇಂದ್ರ ಜನ
ಲಲಿತಾ, ಅಷ್ಟೊತ್ತು ದೇವರ ಹತ್ರ ಕಣ್ಣು ಮುಚ್ಕೊಂಡು ನಿಂತ್ಕೊಂಡಿದ್ದಲ್ಲ, ಏನ್ ವರ ಕೇಳಿದೆ? ಮೊದಲು ನೀನೇನ್ ಕೇಳ್ಕೊಂಡೆ? ನಾನ ಲೆಕ್ಚರರ್ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕೊಂಡಿದ್ನಲ್ಲ, ಬೇಗ ಕೆಲಸ ಸಿಕ್ಕೋ ಹಾಗೆ ಮಾಡಪ್ಪ ದೇವರೇ ಅಂತ ಕೇಳ್ಕೊಂಡೆ. ಆ ಕಾಲೇಜ್ ಮೇಸ್ಟ್ರಿ ಕೆಲಸ ಅಂದ್ರೆ ನಿಂಗೆ ಅಷ್ಟು ಇಷ್ಟ ಏನು? ಅಲ್ಲ ಮತ್ತೆ, ಎಷ್ಟು ಗೌರವವಾದ ಕೆಲಸ ಅದು. ಅದರಲ್ಲಿ ನೀನೇನ್ ಕೇಳ್ಕೊಟ್ಟೆ ಅವರ? ಏನೇ ಆಗ್ಲಿ ನನ್ ರಾಮಕ್ ಕೆಲಸ ಸಿಕ್ಕೋ ಹಾಗೆ ಮಾಡ್ಬೇಡಪ್ಪ ದೇವ್ರೆ ಅಂತ ಕೇಳ್ಕೊಂಡೆ. ಕೆಲಸ ಸಿಕ್ಕರು ನೀನ್ ಬೇರೆಯವ್ರಿಗೆ ಕೊಟ್ಟೋಗ್ತೀಯಲ್ಲ. ಓಹೋ, ಅದ್ ಸರಿ. ಏನಂತ ನಿನ್ ದೇವ್ರು ಆಗ್ಲಿ ಅಂತನು ಅಥವಾ ಇಲ್ಲ ಅಂತನು? ನನ್ ದೇವ್ರು ನನ್ ಏನ್ ಕೇಳಿದ್ರು ಇಲ್ಲ ಅನ್ನಲ್ಲ, ಆಗ್ಲಿ ಅಂತ. ಅಯ್ಯೋ ಪೆದ್ದೆ ಪೆದ್ದೆ, ತಕ್ಷಣ ಬಂದು ಕೆಲ್ಸಕ್ಕೆ ರಿಪೋರ್ಟ್ ಮಾಡ್ಕೋಬೇಕು ಅಂತ ನೋಡಿ ಆರ್ಡರ್ ಬಂದು. ಯಾಕೆ ಲಲಿತ, ನಾನು ಕೆಲಸಕ್ಕೆ ಸೇರೋದು ನಿನಗೆ ಇಷ್ಟ ಇಲ್ವಾ? ನಿನಗೋಸ್ಕರ ಈ ಕೆಲಸನೇ ಏನು, ಪ್ರಪಂಚನೇ ಬಿಡೋದಕ್ಕೆ ಸಿದ್ಧವಾಗಿದ್ದೀನಿ. ನಿನ್ನ ಮನಸ್ಸಿಗೆ ಬೇಡವಾದನ್ನ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ಯಾವನೇ ಬೇಕಾಗಿದೆ ಇದು ನಿನ್ನ ಎದುರಿನಲ್ಲೇ ಈ ಆರ್ಡರ್ನ ಚೂರ್ ಚೂರ್ ಮಾಡಿಬಿಡ್ತೀನಿ. ಮತ್ತೆ ಹೇಳ್ತಾ ಇದೀಯಲ್ಲ ನೀನು ನನ್ ಬಿಟ್ ಬಿಟ್ ಬೆಂಗಳೂರು ಹೊರಟೋಗ್ತೀಯಲ್ಲ ನೀನು, ಯಾತಕ್ಕೆ ಹೋಗ್ತಾ ಇದ್ದೀನಿ ಅಂತ ಅನ್ನೋದನ್ನ ಯೋಚನೆ ಮಾಡಿದ್ದೀಯ? ಕೆಲಸಕ್ಕೆ ಸೇರಿದ ಮೇಲೆ ಬೆಂಗಳೂರಿನ ಹೊಸ ಮನೇಲಿ ನಾನು ಒಬ್ಬನೇ ಇರೋದಕ್ಕೆ ಸಾಧ್ಯನಾ? ಆದಷ್ಟು ಬೇಗ ಇಬ್ಬರಿಗೂ ಮದುವೆ ಮಾಡಿಬಿಡ್ತಾರೆ, ಹೌದಲ್ಲ? ಆವಾಗ ಹೇಗೆ ಹೀಗೆ ಇರಬಹುದು. ಏನಂತೀಯ, ನಾನು ಹೋಗ್ಲೋ ಬೇಡವೋ? ಹೋಗು ಹೋಗು ಅಂತ ಹೀಗಂದ್ರೆ ಆಗೋದಿಲ್ಲ, ನಗ್ನಗ್ತ ಕಳಿಸ್ಬೇಕು. ಏನಂತೀಯ, ಎಲ್ಲಿ ಹೋಗ್ತೀರ? ನಗು ನಗು ಮತ್ತೆ ಬೆಳದಿಂಗಳು ರಾತ್ರಿ ನೋಡಿದ ಹಾಗಾಯ್ತು ನಿನ್ನ ಮುಖದ ನಗು ನೋಡಿ. ಈ ನಿನ್ನ ನಗು ಬಹುಮಾನ ಏನು ಗೊತ್ತಾ? ಚೆನ್ನಾಗಿದೆಯಾ ಈ ಹಾರಕ್ಕಿಂತ ನನ್ನ ಕತ್ತಿನ ಬಳಸಿದ ಕೈಗಳು ತುಂಬಾ ಚೆನ್ನಾಗಿದೆ, ಅದು ಶಾಶ್ವತವಾಗಿದ್ರೆ ಸಾಕು. ಲಲಿತಾ, ನಾಲ್ಕು ಮೂಟೆ ತೊಗರಿ, ಎರಡು ಮೂಟೆ ಹುರುಳಿ ಹೊರಟೈತೆ. ಅಣಿ ಅಂದ್ರೆ ಬಂದ್ಬಿಟ್ರೆ ಕಣೆ. ನಾನೇ ಈಗ ನಿಮ್ಮ ಮನೆಗೆ ಬರೋಣ ಅಂತ ಇದ್ದೆ. ನಿನ್ಗೆ ಯಾಕೆ ತೊಂದರೆ ಕೊಡ್ಬೇಕು ಅಂತ ನಾನೇ ಬಂದ್ಬಿಟ್ಟೆ. ಆ ಗಿಣಿ ಕಣಪ್ಪ ನೀನು, ಲಲಿತನಿಗೂ ಅವ್ರ ಅಮ್ಮನಿಗೂ ರಾತ್ರಿ ಎಲ್ಲ ಜಾಗರಣೆ ಮಾಡ್ತಿದ್ದು ತೊಂದ್ರೆ ಅಲ್ವೋ? ಇಲ್ಲೇ ಇರೋ ನಿಮ್ಮ ಮನೆಗೆ ಬಂದ್ರು ತೊಂದ್ರೆನೋ? ನಾನ್ ಜಾಗರಣೆ ಮಾಡ್ಸಿದ್ನೆ. ಏನತ್ತೆ ಇನ್ನೇನಪ್ಪ, ಮತ್ತೆ ಅಮ್ಮ ಮಗಳಿಬ್ರು ಸೇರ್ಕೊಂಡು ನಿದ್ರೆನು ಮಾಡದೆ ನಿನಗೆ ಬಹಳ ಇಷ್ಟ ಅಂತ ಒಂದು ರಾಶಿ ಚಕ್ಲಿ ಕೋಡ್ಬಳೆ ಮಾಡಿಟ್ಟಿದ್ದಾರೆ. ಸ್ಯಾಂಪಲ್ಗೆ ನನಗೆ ಒಂದು ಕೋಡ್ಬಳೆ ಕೊಡಿ ಅಂತ ಗೋಗಾಡ್ಕೊಂಡೆ. ಇಲ್ಲ ಅಯ್ಯೋ ಪಾಪ, ನಿಮ್ಮ ಹಣೆ ಬರಹ ಏನ್ ಮಾಡಕ್ಕಾಗುತ್ತೆ? ಹೌದೌದು, ಅದಕ್ಕೆ ಮಾಡಾಕ್ತಿದ್ದಾಗೆಲ್ಲ ಖಾಲಿ ಆಗ್ತಾ ಇದ್ದಿದ್ದು. ಸುಳ್ಳು ಹೇಳಿದ್ರು ನಂಬೋ ಆಗಿರ್ಬೇಕು ದೊಡ್ಡಪ್ಪ. ನಾನಿನ್ ಕೋಡ್ಬಳೆ ಆಸೆಗೋಸ್ಕರ ಏನ್ ಬರ್ಲಿಲ್ಲ. ಅಯ್ಯೋ ಹಾಗಂತ ನಾನು ಹೇಳಿಲ್ಲಪ್ಪ. ಕೋಡ್ಬಳೆ ಇಸ್ಕೊಳ್ಳೋ ನೆವದಲ್ಲಾರೂ ಒಂದಿಷ್ಟು ಕೈ ಮುಟ್ಟು ಬಿಡೋಣ ಖಯಾಲಿಗೋಸ್ಕರ ಅಲ್ಲ. ನನಗೆ ಲೇಟ್ ಆಗುತ್ತೆ, ನಾನು ಬರ್ತೀನಿ. ಬರ್ಲ, ಯಾವಾಗ ಬರ್ತೀಯ ಅಂತ ಕೇಳಲ್ವೇನಮ್ಮ? ಚಪ್ರ ಹಾಕ್ಸಿ ವಾಲ್ಗ ಉತ್ಸವವಾಗ್ಲೇ ಅಲ್ವೇನಮ್ಮ? ಹೋಗಪ್ಪ, ಕೊಡು 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 ಕೊಡು, ನಾನೇ ಬಸ್ ಸ್ಟ್ಯಾಂಡ್ ವರ್ಗು ಹೋಗ್ಬರ. ಮಾವ ಅಂತಂದ್ರೆ ಹೀಗಿರ್ಬೇಕಪ್ಪ, ಅಳಿಯಂದ್ರಿಗೆ ಮದುವೆ ಮುಂಚಿನಿಂದಲೂ ಉಪಚಾರವೋ ಉಪಚಾರ. ಬಾ
ಆ ಕಂಡಕ್ಟರ್ ಬಿಡು ಆ ಕಡೆ ಮಾವ ಇನ್ನ 10 ನಿಮಿಷ ಇದೆ ಬಸ್ ಬಾಪಾ ಮುಹೂರ್ತಕ್ಕೆ ವೇಳೆ ಆಯ್ತು ಸರಿ ಸ್ವಭಾವನೇ ಹಾಗೆ ಏನ್ ಸರ್ ನೀವು ತುಂಬಾ ಸೀರಿಯಸ್ ಟೈಪ್ ಆಗಿ ಕಾಣಿಸ್ತೆ ಹೌದು ಇರ್ಬೋದು ನಂಗೇನೋ ಯಾವಾಗ್ಲೂ ಜೋಕ್ಸ್ ಕೊಟ್ಟಂತ ಜಾಲಿಗೆ ನನ್ನ ಹತ್ರ ಇರೋ ಕಂಡ್ರೆ ತುಂಬಾ ಇಷ್ಟ ಸರ್ ನಿಮ್ ಜೋಕ್ಸ್ ಎಲ್ಲ ಕಲ್ಕತ್ತಾ ಸುಂದರನ ಹತ್ರ ಇಟ್ಕೋ ಸರ್ ಈ ತರ ನಕ್ಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀರ ಗೊತ್ತಾ ಸರ್ ನನ್ ಸ್ವಲ್ಪ ಕೆಲಸ ಇದೆ ಪ್ಲೀಸ್ ಹೋಗ್ಬೇಕೇನು ನಮ್ದೊಂದು ಕೋರಿಕೆ ನಡ್ಸ್ಕೊಂಡ್ಬಿಟ್ಟು ಹೊಟ್ಟೋಗ್ತೀವಿ ಏನು ನಿಮ್ ಮಿಸ್ ಹತ್ರ ಹೇಳ್ಬೇಡಿ ಹೊಟ್ಟೋಗ್ತೀವಿ ಏನ್ ಸರ್ ಹೆಂಡತಿ ಹೆಸರು ಹೇಳಕ್ ಇಷ್ಟ ಅವ್ನು ಹೊರಗ್ರೆ ಹೇಳಿ ಸರ್ ಏನ್ ಸರ್ ಹುಡ್ಗಿರ ನಾಚ್ಕೊಳ್ತೀರಲ್ಲ ಸರ್ ಹೇಳಿ ಸರ್ ಪರವಾಗಿಲ್ಲ ಲಲಿತಾ ಲಲಿತಾ ಅಲ್ಲ ಸರ್ ಗೌರಿ ಗೌರಿ ದೇವಿ ಲಲಿತಾ ಗೌರಿ ಅನ್ನ ಒಂದೇ ದೇವ್ರ ಹೆಸರು ಕಂಡ್ರಮ್ಮ ಅವನ ಗಂಟೆಗೊಂದು ಹೆಸರು ಕೂಗಿ ಅಷ್ಟೋತ್ತರನೇ ಮಾಡ್ತಾ ಇದ್ದಾನೆ ನೋಡಿ ಬೆಳಿಗ್ಗೆಯಿಂದ ಹೊಗೆ ಮುಂದೆ ಕೂತು ಕೂತು ಕಣ್ಣೂರಿ ಅಂತಿದ್ದ ನೀವೆಲ್ಲ ಸ್ವಲ್ಪ ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಸರಿ ರಾಮು ಹೊರಡೋಕ್ ರೆಡಿ ಏನಪ್ಪ ರೆಡಿ ಮಾಡೋ
ನಮ್ ಗೌರಿ ಹಸ್ಬೆಂಡ್ ಇಮ್ಯಾಜಿನೇಟಿವ್ ಪರ್ಸನ್ ಕಣೆ. ಹೌದು ಹೌದು. ಏ ಗೌರಿ, ನಿನ್ನ ಗಂಡನ ಮನೆ ಕರ್ಕೊಂಡು ಹೋದ್ಮೇಲೆ ಲೆಟರ್ ಬರೆಯೋದು ಮರಿಬೇಡ ಕಣೆ. ಗೌರಿ ಗೌರಿ, ಈಗಿರೆಲ್ಲ ಹೊರಟು ನಿಂತಿದ್ದಾರೆ. ನಿನ್ ಗಂಡ ಬಂದು ಮಾತಾಡಿದ್ರೆ ಮೌನ ಮಾಡಿ ಸುಮ್ಮನೆ ಇರ್ಬೇಡ. ಕೇಳಿ ಪ್ರಶ್ನೆ ಸರಿಯಾಗಿ ಉತ್ತರ ಹೇಳು. ಇಳಿತನಮ್ಮ. ಅಯ್ಯಯ್ಯೋ, ಅವ್ರ ಹಬ್ಬಿ ಬರ್ತಾನೆ ಸರ್, ಬಂದ್ರೆ ಹೋಗೋಣ. ಸಜ್ಜಲ್ ಕರಡಿ ಬಿಟ್ಟ ನಾಗಪ್ಪ ಇಲ್ಲಿ. ನಾವ್ ಊರಿಗೆ ಹೋಗ್ಬಿಟ್ಟು ಬರ್ತೀವಿ ತಾಯಿ. ಇದು ನಮ್ ಬೆಂಗಳೂರು ಮನೆ ಅಡ್ರೆಸ್. ಯೋಗಕ್ಷೇಮಕ್ಕೆ ಮರೆಯದೆ ಕಾಗದ ಬರೀತಾ ಇದೆ. ಒಳ್ಳೆ ದಿವಸ ನೋಡಿ ಮನೆ ತುಂಬಿಸ್ಕೊಳ್ತೀವಮ್ಮ. ಬರ್ತೀವಿ ತಾಯಿ. ಯಾಕೆ ಇಷ್ಟೊಂದು ಡಲ್ಲಾಗ ಹೋಗ್ಬಿಟ್ಟಿದ್ಯಲ್ಲ? ಅಷ್ಟು ಗೊತ್ತಾಗೋದಿಲ್ವೇನೆ ಪಾಪ, ಅವಳಿಗೆ ವಿರಹ ವೇದನೆ ಸಹಿಸೋದಕ್ಕಾಗ್ತಾ ಇಲ್ಲ. ವಿದ್ಯಾರ್ಥಿಗಳೇ, ನಿಮ್ಮ ಅಚ್ಚುಮೆಚ್ಚಿನ ಗುರುಗಳಾದ ಶ್ರೀ ರಾಮಚಂದ್ರಾಯರವರು ನಮ್ಗೆ ಯಾರಿಗೂ ತಿಳಿಸ್ತೆ ಹೇಗೆ ಮದುವೆ ಆದ್ರೋ, ಹಾಗೆ ನೀವು ಇವತ್ತೊಂದು ದಿವಸ ಅವ್ರಿಗೂ ತಿಳಿಸ್ತಿದ್ದ ಹಾಗೆ ಈ ಪುಟ್ಟ ಸಂತೋಷ ಸಮಾರಂಭವನ್ನು ಏರ್ಪಡಿಸಿದ್ರು. ಇದರಲ್ಲಿ ಭಾಗಿಗಳಾದಕ್ಕೆ ನಮ್ಗೆಲ್ಲರಿಗೂ ಬಹಳ ಸಂತೋಷವಾಗಿದೆ. ಮದುವೆ ಅನ್ನೋದು ಜೀವನದಲ್ಲಿ ಒಂದು ಹೊಸ ಅಧ್ಯಾಯದ ಪ್ರಾರಂಭ, ಒಂದು ಮಹತ್ತರವಾದ ದಿನ. ಇಂಥ ಮಂಗಳಕರವಾದ ಸಮಯದಲ್ಲಿ ನಮ್ಮ ಹಾರೈಕೆ ಇಷ್ಟೇ. ಇವರ ದಾಂಪತ್ಯ ಜೀವನ ಹೂವಿನ ಹಾಸಿಗೆ ಅಂತಿರಲಿ, ಅವರ ಹೊಸ ಸಂಸಾರ ಸುಖ ಸಂತೋಷದ ಉಯ್ಯಾಲೆಗಳಲ್ಲಿ ತೂಗಾಡಲಿ. ಅವರ ಬದುಕು ಇತರರಿಗೆ ಆದರ್ಶದಾಯಕವಾಗಿರಲಿ. ಈಗ ಶ್ರೀ ರಾಮಚಂದ್ರರಾಯರನ್ನ ದಯವಿಟ್ಟು ಒಂದು ಎರಡು ಮಾತಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಿರಿಯರೇ, ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರ ಅಭಿಮಾನ ನನ್ನನ್ನ ಮೂಕನನ್ನಾಗಿ ಮಾಡಿಬಿಟ್ಟಿದೆ. ಈಗ ನಾನು ಏನ್ ಮಾತಾಡ್ಬೇಕು ಅನ್ನೋದೇ ತೋಚ್ತಾ ಇಲ್ಲ. ಬೇಡ ಸರ್, ಒಂದು ಹಾಡಲ್ಲಿ ಬಿಡಿ ಸರ್. ನನಗೆ ಸಂಗೀತ ಬರೋದಿಲ್ಲ. ನಿಮ್ ಸ್ಟೂಡೆಂಟ್ ಡೇಸ್ ನಲ್ಲಿ ಲೈಫ್ ಮ್ಯೂಸಿಕ್ ನ ಚಾಂಪಿಯನ್ ಆಗಿದ್ ಮರ್ತ್ಬಿಟ್ರೇನೋ, ಅದಕ್ಕೆ ಸಾಕ್ಷಿಯಾಗಿ ನಿಮ್ ಕಾಲೇಜ್ ಬಿಟ್ಟು ನಾ ಇಲ್ಲೇ ಇದ್ದೇನೆ. ಇರ್ಲಿ, ಒಂದು ಹಾಡು ಹೇಳಿ. ಹುಡುಗರೆಲ್ಲ ಅಷ್ಟೊಂದು ಕೇಳ್ಕೊಳ್ತಿದ್ದಾರೆ, ಒಂದು ಭಾವಗೀತೆ ಹಾಗನ್ನಿ. ಇರ್ಲಿ, ಹಾಡಿ ನಿಂತ ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ, ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ, ಕಂತಿ ಹರಿದ ವೀಣೆಯಿಂದ ನಾದ ಹರಿಯಬಲ್ಲದೆ, ಮನಸ್ಸು ಕಂಡ ಆಸೆಯಲ್ಲ ಕನಸಿನಂತೆ ಕರಗಿತಲ್ಲ ಉಲ್ಲಾಸ ಹಿನ್ನೆಲ್ಲಿದೆ,
ಬಾಡಿ ಹೋದ ಬಳ್ಳಿಯಿಂದ ಹೋಗುವರಳವಲ್ಲದೆ ಹಣತೆಯಲ್ಲಿ ದೀಪವುರಿಗೆ ಬೆಳಕಿನಲ್ಲಿ ಬಾಳುವೆ ಹಣತೆಯಲ್ಲಿ ದೀಪವುರಿಗೆ ಬೆಳಕಿನಲ್ಲಿ ಬಾಳುವೆ ಧರೆಗೆ ಹತ್ತಿ ಉರಿಯುವಾಗ ಬದುಕಲೆಲ್ಲಿ ಮಾಡುವೆ ಧರೆಗೆ ಹತ್ತಿ ಉರಿಯುವಾಗ ಬದುಕಲಿಲ್ಲಿ ಓಡುವೆ ತಂತಿ ಹರಿದ ವೀಣೆಯಿಂದ ನಾದ ಹರಿಯಬಲ್ಲದೆ ಮನಸ್ಸು ಕಂಡ ಆಸೆಯಲ್ಲ ಕನಸಿನಂತೆ ಕರಗಿತಲ್ಲ ಉಲ್ಲಾಸ ಹಿನ್ನೆಲ್ಲಿದೆ ಬಾಡಿ ಹೋದ ಬಳ್ಳಿಯಿಂದ ಹೋಗುವರಳಬಲ್ಲದೆ ದೋಣಿ ಮುಳುಗೆ ಈಜು ದಡವ ಸೇರುವೆ ನೀರಿನಲ್ಲಿ ದೋಣಿ ಮುಳುಗೆ ಈಜು ದಡವ ಸೇರುವೆ ಸುಲಿಗೆ ದೋಣಿ ಸಿಲುಕಿದಾಗ ಬದುಕಿ ಬರಲು ಸಾಧ್ಯವೇ ಸುಳಿಗೆ ದೋಣಿ ಸಿಲುಕಿದಾಗ ಬದುಕಿ ಬರಲು ಸಾಧ್ಯವೇ ಬಾಳ ಪಗಡೆ ಆಟದಲ್ಲಿ ಬರಿಯ ತಾಯಿಯೆಲ್ಲರೂ ನಡೆಸುವಾತ ಬೇರೆ ಅವನ ಇಚ್ಛೆ ಯಾರು ಬಲ್ಲರು ಒಬ್ಬಳೆ ಕೂತ್ಕೊಂಡು ಆಡ್ತಾ ಇದೀಯಾ? ನನ್ನ ಜೊತೆ ಯಾರಿದ್ದಾರೆ ದೊಡ್ಡಪ್ಪ? ಅಮ್ಮ ಈ ಸೀರೆ ನೋಡಮ್ಮ ನೋಡು, ಇದು ಇದನ್ನ ನಿನಗೋಸ್ಕರ ತಂದಿರೋದು. ಚೆನ್ನಾಗಿದೆಲ್ಲ, ಚೆನ್ನಾಗಿದೆ ಅಮ್ಮ. ಇದೆ ದೊಡ್ಡಪ್ಪ. ನಿನ್ನ ಕಂಡ್ರೆ ನನ್ನ ಸ್ವಂತ ಮಗಳನ್ನ ನೋಡಿದಷ್ಟೇ ಆನಂದ ಕಣಮ್ಮ. ನಾನು ನಿಜವಾಗಿಯೂ ನಿನ್ ಮಗಳಾಗೆ ಹುಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿದ್ರು ದೊಡ್ಡಪ್ಪ. ಈಗಲೂ ನೀನ್ ನನ್ನ ಮಗಳೇ ಕಣಮ್ಮ. ನಿನ್ನ ಕಂಡ್ರೆ ನಿಮ್ಮ ಅಪ್ಪ ಅಮ್ಮನಿಗೆ ಎಷ್ಟು ಪ್ರೀತಿನೋ ಅದಕ್ಕಿಂತ ಹೆಚ್ಚು ಪ್ರೀತಿಮ್ಮ ನನಗೆ. ನನಗೆ ಹಾಗಿಲ್ಲ ದೊಡ್ಡಪ್ಪ. ಆದಷ್ಟು ನನ್ನ ಪ್ರೀತಿ ವಿಶ್ವಾಸನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಯಾಕಮ್ಮ ನಾನ್ ಏನಮ್ಮ ಅಂತ ತಪ್ಪು ಮಾಡಿದೆ? ನಾನು ಯಾರು ಹೆಚ್ಚು ಪ್ರೀತಿಸ್ತೀನೋ ದೇವ್ರು ನನ್ನಿಂದ ಅವ್ರನ್ನ ದೂರ ಮಾಡಿಬಿಡ್ತಾನೆ. ಅದಕ್ಕೆ ಅಮ್ಮ
ಅಮ್ಮ, ನಾವೆಲ್ಲ ಅವನ ಕೈ ಬೊಂಬೆಗಳಮ್ಮ. ಅವನು ಹೇಗ ಆಟ ಆಡಿಸ್ತಾನೆ ನಾವಾಗ ಆಡ್ಬೇಕಾಗುತ್ತಮ್ಮ. ಹೀಗಾಯ್ತಲ್ಲ ಅಂತ ವ್ಯಥೆ ಪಡೋದ್ರಲ್ಲಿ ಏನಮ್ಮ ಪ್ರಯೋಜನ? ಅಮ್ಮ, ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯ? ಕೇಳ್ತೀಯಮ್ಮ. ನೋಡು, ಆದದ್ದನ್ನೆಲ್ಲ ಮರೆತು ನೀನೊಂದು ಮದುವೆ ಮಾಡ್ಕೊಂಡ್ ಬಿಡಮ್ಮ, ಈ ದುಃಖನೆಲ್ಲ ಮರಿಬಹುದಮ್ಮ. ಹೌದಮ್ಮ. ಯಾಕಮ್ಮ? ಅಲ್ಲ ದೊಡ್ಡಪ್ಪ, ನಿನ್ನೆ ಸ್ವಂತ ಮಗಳು ಅಂತ ತಿಳ್ಕೊಂಡಿದ್ದೀನಿ ಅಂದೆಲ್ಲ, ತಂದೆ ಆದೊಂದ್ ಮಗಳನ್ನ ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು? ಸಂತೋಷ ಪಡಕ್ಕಂತೂ ಅದೃಷ್ಟ ಇಲ್ಲ. ಆತಕ್ಕಿಂತ ಬದುಕೋದಿಕ್ಕೂ ಅವಕಾಶ ಇಲ್ವ ದೊಡ್ಡಪ್ಪ. ತಪ್ಪಾಯ್ತಮ್ಮ, ತಪ್ಪಾಯ್ತು. ಇನ್ಮೇಲೆ ಇಂಥ ತಪ್ಪು ಮಾಡಲ್ಲಮ್ಮ. ನಿನ್ನ ಮನಸ್ಸಿಗೆ ಆಗ್ಬೇಕು ಆಗಿರಮ್ಮ. ಅಮ್ಮ, ಆದ್ರೆ ನಿನ್ ಕಣ್ಣಲ್ಲಿ ನೀರ್ ಮಾತ್ರ ಹಾಕ್ಬೇಡಮ್ಮ, ನೀರ್ ಮಾತ್ರ ಹಾಕ್ಬೇಡ. ನನಗೇನಾದ್ರು ಕಾಗ್ದ ಇದೆಯಾ? ಇವತ್ತು ಯಾವ್ದಿಲ್ರಮ್ಮ. ನನ್ನ ತಂದೆ ತಾಯಿಗಳು ನಿಮಗೆ ನಮಸ್ಕಾರವನ್ನು ತಿಳಿಸಿರುತ್ತಾರೆ. ಇತಿ ನಿಮ್ಮ ಗೌರಿ. ಗೌರಿ, ಕಾಗದ ಬರೆಯಪ್ಪ ಬರೆಯಪ್ಪ ಅಂದಾಗೆಲ್ಲ ರಾಮು ಹೂ ಅಂತಾನೆ ಹೊತ್ತು ಬರೆಯೋದಿಲ್ಲ ನೋಡು. ಇವತ್ತೇನಾರು ಆಕಳಿ ನಾನು ನಿಟ್ಟುಗಾಗಿ ಹೇಳ್ಬಿಡ್ತೀನಿ. ತಪ್ಪೆಲ್ಲ ನಮ್ದು ಅಂದ್ರೆ ಎಳೆ ವಯಸ್ಸಿನಿಂದ ಅವನ್ನು ಲಲಿತನ್ನು ಗಂಡ ಹೆಂಡತಿ ಗಂಡ ಹೆಂಡತಿ ಅಂತ ಹೇಳಿ ಕಡೆಗೆ ನಮ್ಮ ಅಣ್ಣನ ಹಠದಿಂದ ಆ ಮದುವೆ ನಿಂತು ಹೋಯ್ತು. ನನ್ನ ಜೀವ ಉಳಿಯಲಿ ಅಂತ ಅವನ್ ಜೀವನಾನೇ ತ್ಯಾಗ ಮಾಡಿದಾನೆ. ಅಂಥವನ್ನಂದು ಏನ್ ಪ್ರಯೋಜನ ಹೇಳಿ? ಹೌದು ಕಣೆ, ನೀನು ಹೇಳೋದು ಸರಿ ಕಣೆ. ಮುಳ್ಳಿನ ಮೇಲೆ ಬಟ್ಟೆ ಬಿದ್ದು ಬಿಟ್ಟಿದೆ, ಉಪಾಯವಾಗಿ ತೆಗಿಬೇಕು ಇವಾಗ. ರಾಮು, ಗೌರಿಯಿಂದ ಕಾಗದ ಬಂದಿದೆ, ಓದ್ತೀನಿ ಕೇಳು. ಅವರ ಯೋಗಕ್ಷೇಮಕ್ಕೆ ಇದುವರೆಗೆ ಒಂದು ಪತ್ರವೂ ಇಲ್ಲ. ಅವರಲ್ಲಿ ನನ್ನ ಬೇಡಿಕೆ ಇಷ್ಟೆ, ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಡುವುದು ತುಂಬಾ ಶ್ರಮದ ಕೆಲಸ, ಬಿಡುವು ದೊರೆಯುವುದು ಕಷ್ಟವೆಂದು ನನಗೂ ಗೊತ್ತು. ಆದರೂ ಈ ಬಡಪಾಯಿಗಾಗಿ ತೊಂದರೆ ತೆಗೆದುಕೊಂಡು ಎರಡೇ ಎರಡು ಪಂಕ್ತಿ ಬರೆದರೂ ಸಾಕು. ಆ ಮಗು ಎಷ್ಟೊಂದು ಗೋಗರ್ಕೊಂಡು ಕಾಗದ ಬರ್ತಿದ್ದೆ ನೋಡು. ಹೊಸ್ತಾಗಿ ಮದುವೆ ಆದ ಹುಡುಗಿಗೆ ಗಂಡನ ಕಾಗದ ನೋಡ್ಬೇಕು ಅಂತ ಎಷ್ಟೊಂದು ಆತ್ರ ಇರುತ್ತೆ. ಆತ್ರ ಇರ್ಲಿ ಬಿಡ್ಲಿ, ಅದು ಬೇರೆ ವಿಷಯ. ಸಂಬಂಧ ಅಂತಂದ್ಮೇಲೆ ಕಾಗದ ಪತ್ರ ಬರೆಯೋದು, ಹೋಗಿ ಬಂದು ಮಾಡೋದು ಒಂದು ಸಂಪ್ರದಾಯಪ್ಪ. ಮೈಸೂರಿಗೆ ಇವತ್ತೇ ಒಂದು ಕಾಗದ ಬರ್ದ್ಬಿಡು. ಏನ ರಾಮು, ರಾಮು ಸ್ವಲ್ಪ ಇರು, ಎರಡು ನಿಮಿಷದಲ್ಲಿ ಉಪ್ಪಿಟ್ಟು ತರ್ತೀನಿ. ಯಾಕಮ್ಮ ಸುಮ್ಮನೆ ತೊಂದರೆ ತಗೋತೀಯ? ಒಬ್ಬ ಅಡಿಗೆವನ್ ಗೊತ್ತು ಮಾಡ್ಕೊಂತೀನಿ, ಎಷ್ಟು ಹೇಳಿದ್ರು ಕೇಳಲ್ಲ ಅಂತ ಏನೇನು. ಮೊದಲಿನಿಂದ ನಿಮ್ ತಂದೆಗೆ ನನ್ನ ಕೈ ಅಡಿಗೆ ತಿಂದೆ ರೂಢಿ, ನನಗೂ ಇನ್ನೊಬ್ರು ಅಡಿಗೆ ತಿಂದ ಅಭ್ಯಾಸವಿಲ್ಲ. ಕೈಲಾಗೋವರೆಗೂ ಮಾಡ್ತೀನಿ, ಆಮೇಲೆ ನೋಡ್ಕೊಳ್ಳೋಣ. ಕಲ್ಕತ್ತಾದಿಂದ ಕಾಂತ ಬರ್ತಿದ್ದಾಳೆ.
ಆ ಹುಡುಗನಿಗೆ ಮದುವೆ ಆಗಿದ್ದೆ ಮರ್ತೋಗಿರಬೇಕು. ಹಾಗಂತ ನೀವು ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಡಿ, ಎಲ್ಲ ನೆಟ್ಟಗಾಗುತ್ತೆ. ನನ್ನ ಏನು ಮಾಡ್ಬೇಕು ಅಂತೀಯೇ? ಒಂದು ಕಾಗದ ಬರೀರಿ. ಬರಿತೀನಿ ಬರಿತೀನಿ, ನನ್ನ ಮಗಳು ನನಗೆ ಭಾರವಾಗಿದ್ದಾಳೆ, ಎರಡು ತೂತ ಅನ್ನ ಹಾಕೋದಕ್ಕೆ ಆಗೋದಿಲ್ಲ, ಬಂದು ಕರ್ಕೊಂಡು ಹೋದ್ರೆ ನಿಮ್ಮ ಪುಣ್ಯ ಬರುತ್ತೆ ಅಂತ ಬರಿತೀನಿ. ಹಾಗಂತ ಹೇಳಿದೆ ನಾನು? ಇನ್ಯಾಕೆ ಹೇಳಿದೆ ನೋಡಿ, ಇಷ್ಟು ಬಿದ್ರೆ ಬಂದು ಕರ್ಕೊಂಡು ಹೋಗ್ಲಿ, ಇಲ್ದಿದ್ರೆ ಬಿಟ್ಬಿಡ್ಲಿ. ಹಾಗಂದ್ರೆ ಹೇಗೆ ಅಂದ್ರೆ, ಗೌರಿ ವಯಸ್ಸು ಬಂದಿರೋ ಹುಡುಗಿ, ಅವಳ ಮನಸ್ಸಿನಲ್ಲಿ ಏನೇನು ಆಸೆ ಆಕಾಂಕ್ಷೆ ಇರುತ್ತೋ ಅದನ್ನೆಲ್ಲ ನಾವು ಯೋಚನೆ ಮಾಡ್ಬೇಡವೆ. ಗೌರಿನ ಗಂಡ ಮಗ ಅಂತ ತೋರ್ಕೊಂಡು ನಾ ಸಾಕ್ತೇನೆ. ಸ್ವಲ್ಪ ಮೆಲ್ಲಗೆ ಮಾತಾಡಿ ಅಂದ್ರೆ, ನೀವು ಆಡೋ ಮಾತು ಗೌರಿ ಕಿವಿಗೆ ಬಿದ್ದು ಆ ಹುಡುಗಿ ಹೆದರಿ ಕಂಗಾಲಾದಿತ್ತು. ನನ್ನವರು ತುಂಬಾ ರಸಿಕರು, ಅವರ ಮಾತು ಜೇನಿನ ಹಾಗೆ, ಒಂದು ಕ್ಷಣ ಕೂಡ ನಾನು ಅವರನ್ನು ಅಗಲಿರಲಾರೆ. ಅಂತಹವರು ದೊರಕಿರುವುದು ನನ್ನ ಪುಣ್ಯ. ನಿನ್ನವರು ಹಾಗೆ ಎಂದು ಕಾಣಿಸುತ್ತೆ, ಅದಕ್ಕೆ ನಿನ್ನಿಂದ ಒಂದು ಕಾಗದವೂ ಇಲ್ಲ. ನೀನು ತವರು ಮನೆಯಲ್ಲಿರೋ ಹೊತ್ತನ್ನೆಲ್ಲ ಅವರಿಗೆ ಪ್ರೇಮ ಪತ್ರ ಬರೆಯುವುದರಲ್ಲೇ ಕಳೆಯುತ್ತಿ ಎಂದು ಕಾಣಿಸುತ್ತೆ. ನಿನ್ನವರು ಉತ್ತರ ಬರೆಯುವಾಗ ಪತ್ರದ ಮೊದಲಲ್ಲಿ ಏನೆಂದು ಬರೆದಿರುತ್ತಾರೆ? ಚಿನ್ನ ಎಂದು ಅಥವಾ ಡಾರ್ಲಿಂಗ್ ಅಂತಾನೋ? ಚಿನ್ನ, ಡಾರ್ಲಿಂಗ್, ಹೌ ಸ್ವೀಟ್, ಹೌ ಸ್ವೀಟ್. ನೋ ಕಾಂತ, ನೋ ಕಾಂತ. ಏನಮ್ಮ ನೀನ್ ಮಾಡ್ತಾ ಇರೋ ಕೆಲ್ಸ? ಡಾಕ್ಟರ್ ಭಾರ ಎತ್ಕೊಡ್ದು ದೇಹಕ್ಕೆ ಆಯಾಸ ಆಗ ಕೆಲಸ ಮಾಡಬಾರ್ದು ಅಂತ ಹೇಳಿರ್ಲಿಲ್ವೇ? ಡಾಕ್ಟರ್ಗೇನಪ್ಪ ಬೇಕಾದ್ ಹೇಳ್ತಾರೆ, ಸುತ್ತಗೆಲ್ಸಕ್ಕೆ ಬೇಕು ಅಂದ್ರೆ ಅವ್ರ ಕಾಂಪೌಂಡರ್ನು ನರ್ಸನ್ನು ಕಳ್ಸಿಕೊಡ್ತಾರೆ. ಸರಿ ಸರಿ ಕೊಡಿ, ನಾನು ಕೊಟ್ಕೊಡ್ತೀನಿ. ಇದು ಮಗ ಮಾಡ್ಬೇಕಾದ ಕೆಲಸ ಅಲ್ಲಪ್ಪ. ಇನ್ಯಾರು ಮಾಡ್ಬೇಕು? ಸೊಸೆ ಮಾಡ್ಬೇಕಾದ್ದು. ನಿನಗೆ ನನ್ನ ಮೇಲೆ ಅಷ್ಟೊಂದು ವಿಶ್ವಾಸವಿದ್ದು ನಿನ್ ತಾಯಿ ಕಷ್ಟ ಪಡಬಾರ್ದು ಅಂತಿದ್ರೆ ಗೌರಿನ ಕರ್ಕೊಂಡ. ಅವ್ರಿಗಿಂತಲೂ ನಿನಗೂ ಅಪ್ಪನಿಗೇನೆ ಆತರ ಹೆಚ್ಚಾಗಿದೆಯಲ್ಲಮ್ಮ. ಅಲ್ವೇನಪ್ಪ ಮತ್ತೆ ಮದುವೆ ಮಾಡ್ಕೊಂಡಿದ್ದು ಅಲ್ಲೇ ಬಿಟ್ಟಿರೋಕೇನು? ತಿಂಗಳ ಹತ್ತಾರಾದ್ರೆ ಹೀಗೆ ಒಬ್ಬೊಬ್ರು ಒಂದೊಂದು ಊರ್ನಲ್ಲಿದ್ರೆ ನೋಡಿದವ್ರು ಏನ್ ಅನ್ಕೋತಾರೆ ಅನ್ನೋದಾದ್ರೂ ಬೇಡ್ವೆ? ಅನ್ನೋರ್ಗೇನಮ್ಮ ನಾವ್ ಹೇಗಿದ್ರು ಅನ್ಕೋತಾರೆ? ಅನುಕೂಲ ಅದ ಕರ್ಸ್ಕೊಂಡ್ರೆ ಆಯ್ತು. ಈಗ ನಿಂಗೇನ್ ಅನಾನುಕೂಲವಾಗಿದೆಪ್ಪ ಅವಳ ಕರ್ಸ್ಕೊಳ್ಳೋಕೆ? ಪರೀಕ್ಷೆಗಳ ಗಲಾಟೆ, ಅದು ಅಲ್ಲದೆ ಅವಳು ಈಗಲೇ ಇಲ್ಲಿ ಬಂದು ಸುಮ್ಮನೆ ಯಾಕೆ ಕಷ್ಟ ಪಡ್ಬೇಕು? ಇನ್ನು ನಾಲ್ಕು ದಿವಸ ಅವ್ರ ತವ್ರ ಮನೇಲಿ ಸುಖವಾಗಿ ಸಂತೋಷವಾಗಿರ್ಲಿ ಬಿಡಮ್ಮ. ರಾಮು, ಮೊನ್ನೆ ಗೌರಿ ಕಾಗದ ಬರಿ ಅಂತ ಹೇಳಿದಲ್ಲ, ಬರ್ದ್ಯಾ? ಇಷ್ಟು ನಿರ್ಲಕ್ಷ್ಯ ಸರಿಯಲ್ಲಪ್ಪ, ಮರ್ತು ಬಿಟ್ಟೆ. ಹೋಗ್ಲಿ, ಇವತ್ತಾರು ಬರ್ದಾಕಪ್ಪ. ಏನ ನಾನ್ ಸ್ವಲ್ಪ ಸಹಾಯ ಮಾಡ್ಲಿ ಸೀತಾ? ಇಷ್ಟೊತ್ತು ಮಗನ್ ಸರ್ದಿ ಆಯ್ತು, ಈಗ ಅಪ್ಪನ್ ಸರ್ದಿ. ಅಂತೂ ಅಪ್ಪ ಮಗ ಸೇರ್ಕೊಂಡು ಸೊಸೆನ್ ಮಾತ್ರ ಕರ್ಸ್ಬೇಡಿ. ಯಾಕೆ? ಗೌರಿನ ಕರ್ಸೋದಕ್ಕ ಅವನಿನ್ನೂ ಒಪ್ಲಿಲ್ವ? ಅವನು ಒಪ್ಪಿಗೆ ಕೇಳ್ಕೊಂಡ್ ಕೂತ್ರೆ ಈ ಮನೆಗೆ ಸೊಸೆ ಅಲ್ಲ ಅಜ್ಜಿನೇ ಬರೋದು. ಅದಕ್ಕೆ ನಾನು ಹೇಳಿದ್ದು, ಇಂಥ ಏರ್ಪಾಡುಗಳೆಲ್ಲ ದೊಡ್ಡವರಾದ ನಮಗ್ ಸೇರಿದ್ದು, ಮಕ್ಕಳನ್ನ ಕೇಳ್ತಾ ಕೂತ್ಕೋಬಾರದು ಅಂತ. ಅಂದ್ಮೇಲೆ ಯಾಕೆ ಯೋಚನೆ? ನಾಳೆ ನಾಡಿದ್ದು ತುಂಬಾ ಚೆನ್ನಾಗಿದೆ ಅಂತೆ. ನೀವೊಂದ್ ಕಾಗದ ಬರ್ದ ಹಾಕ್ಬಿಟ್ರೆ. ಕಾಗದ ಏನ್ ಬರೆಯೋದು? ನಾನೇ ಹೀಗೆ ಹೋಗಾಕ ಕರ್ಕೊಂಡ್ ಬರ್ತೀನಿ. ಸರಿ, ಹಾಗ್ ಮಾಡಿ ಮತ್ತೆ.
ಸಂಚಾರ ಬೆಳಗಾಗಿ ಕೂಡಲೇ ಇಲ್ಲಿ ಮುಷ್ಕರ ಅಲ್ಲಿ ಮುಷ್ಕರ ಏನಾರು ಒಂದು ಸುದ್ದಿ. ನಮಸ್ಕಾರ. ನಮಸ್ಕಾರ. ಯಾವಾಗ ಬಂದ್ರಿ? ಇದೇ ಬೆಳಗಿನ ಜಾವ. ಕೂತ್ಕೊಳ್ಳಿ. ಮಾವನವರು ಅಳಿಯಂದ್ರಿಗೆ ಉಪಚಾರ ಮಾಡೋದು ಲೋಕಾರೋಡಿ, ಅದಕ್ಕೆ ಬದಲಾಗಿ ನೀವೇ ನನಗೆ ಉಪಚಾರ ಮಾಡಿ ಸಂಕೋಚ ಪಡೋ ಹಾಗೆ ಮಾಡ್ತಿದ್ದೀರಿ. ಯಾಕೆ ಯೋಚನೆ ಮಾಡ್ತೀರಿ ಸ್ವಾಮಿ? ನಿಮ್ಮ ಮನೆಗೆ ಅವನು ಬಂದಾಗ ಆ ಚಾನ್ಸ್ ನೀವೇ ಇಟ್ಕೊಳ್ಳಿ. ಇನ್ನೂ ನನಗೆ ಆ ಭಾಗ್ಯ ಕಾಣಿಸ್ಲಿಲ್ಲ. ನನ್ನ ಅಳಿಯಂದ್ರು ಬರಬಾರ್ದು ಅಂತ ಏನಿಲ್ಲ, ಕಾಲೇಜಲ್ಲಿ ಸ್ವಲ್ಪ ಕೆಲಸ ಹೆಚ್ಚಾಗಿತ್ತು, ಪುರ್ಸತ್ ಆಗ್ಲಿಲ್ಲ. ಕ್ಷಮಿಸಿ, 9 ಗಂಟೆಗೆಲ್ಲ ಟೀಚರ್ಸ್ ಮೀಟಿಂಗ್ ಇದೆ, ತಾವು ಪರ್ಮಿಷನ್ ಕೊಟ್ರೆ. ಅದಕ್ಕೇನಂತೆ, ಅಗತ್ಯವಾಗಲಿ ನೀವು ಹೋಗ್ಬಿಡಿ. ಮಾ, ನಾನು ಹೋಗ್ಬಿಟ್ಟು ಬರ್ತೀನಿ. ರಾಮು, ಕರ್ಚಿ ಬೇಡ. ನಾನಪ್ಪ
ಇವತ್ತು ಯಾಕೋ ಕ್ಲಾಸ್ ತಗೊಳ್ಳೋದಕ್ಕೆ ನನಗೆ ಮನಸ್ಸಿಲ್ಲ. ಯು ಮೇ ಆಲ್ ಗೋ. ಶೇಷ್ವಾ, ಇದೇನೆ ಇದ್ದಕ್ಕಿದ್ದ ಹಾಗೆ ನೀನ್ ಇಲ್ಲಿ? ಬಹಳ ಹೊತ್ತಿಂದ ನಿಂಗ ಕಾಕ ಕುಂತೀನಿ ಇಲ್ಲಿ. ಹೌದಾ? ಏನ್ ವಿಶೇಷ? ಬಸ್ ದುಡ್ಸಾಲ್ನೆಲ್ಲ ಈಸ್ಕೊಂಡು ಹೋಗುವಂತ ಬಂದಿ. ಅಷ್ಟೇ ತಾನೆ, ಒಂದ್ 20 ರೂಪಾಯಿ ಕೊಟ್ಟು ಸಾಕ? ಸಾಕು. ನಿನ್ನಪ್ಪ ಸಮಾಚಾರ? ಹಳ್ಳಿಲೆಲ್ಲ ಚೆನ್ನಾಗಿದೆ ತಾನೆ? ಏನ್ ಚೆನ್ನ ಏನ ಬಿಡು. ನಿಂಗ್ ಗೊತ್ತಿಲ್ಲ ರಾಮು, ಅವತ್ ನಿನ್ ಮದ್ವೆ ಆಯ್ತಲ್ಲ ಆ ದಿವ್ಸ, ಅಯ್ಯೋ ನಿಂಗೆ ಯಾಕ್ಬೇಕು ಬಿಡು. ನೋಡು ಮತ್ತೆ ನನ್ನ ಹತ್ರ ಬೇರೆ ನಿನ್ ಬಿಗಮಾನನ? ಬಿಗಮಾನ ಅಲ್ಲಪ್ಪ, ಸಂಕ ಸಂಕ ಸಂಕ. ಯಾಕೆ? ಅವತ್ ನಿಮ್ಸ ಲಲಿತಾ ಅದೇ ನಿಮ್ಮನ್ನು ಜಗಳ ಆಯ್ತಲ್ಲಪ್ಪ, ಆ ಕೊಡಲ್ನಲ್ಲಿ ಆಸೆ ಹೇಳಿ ಮಲಗಿದವಳು. ನಿನ್ ಮದ್ವೆ ದಿವಸ ಇದ್ದಕ್ಕಿದ್ದಾಗೆದ್ದು ರಾಮು ರಾಮು ಅಂತ ಹುಚ್ಚಾಗಿ ನಿಮ್ ಮನೆವರೆಗೂ ಓಡಿ ಬಂದು ಬಿದ್ಬಿಟ್ಟು. ಆಮೇಲೆ ಆಮೇಲೆ ಯಾಕ್ಬೇಕು ಬಿಡು. ಹೇಳಪ್ಪ ಹೇಳಯ್ಯ, ದಯವಿಟ್ಟು ಅದೇನ್ ನಡೀತು ಅಂತ ಹೇಳಪ್ಪ. ಓಡ್ ಬಂದ್ ಬಿದ್ಬಿಟ್ಲ, ಆಗ ನಾನು ನಿಮ್ಮನೆ ಜಗಲಿ ಮೇಲೆ ಕುಂತಿದ್ದೆ. ಇನ್ನೆಲ್ಲಮ್ಮ ನಿನ್ ರಾಮು, ಇಷ್ಟೊತ್ತಕ್ಕೆಲ್ಲ ಅವನ ಮದುವೆ ಆಗೋಗಿರುತ್ತೆ, ಅನ್ಯಾಯವಾ ನಿಮ್ಮಪ್ಪ ನಿನ್ ತಲೆ ಮೇಲೆ ಕಲ್ಲಾಗ್ಬಿಟ್ಟ ಅಂದ್ಬಿಟ್ಟೆ. ಇದನ್ನ ಕೇಳಿದ್ವೋ ಇಲ್ವೋ, ಸಿಟ್ಲು ಬಿಡದು ಬಾಳೆ ಕಂಬದಾಗ ಹಂಗೆ ಕುಸಿದ್ ಬಿದ್ಬಿಟ್ಟು. ಆ ರಾಮು ನನ್ ಗೊತ್ತಾಯ್ತು, ಬಸ್ ಬರ್ತೀನಿ ಬರ್ಲಪ್ಪ. ನೀನು ಹುಟ್ಟಿರೋದೇ ನನಗೋಸ್ಕರ, ನಿನ್ನ ಕೈ ಹಿಡಿದಿರೋ ಈ ಕೈ ಈ ಜನ್ಮದಲ್ಲಿ ಇನ್ನೊಂದು ಹೆಣ್ಣನ್ನು ಮೈ ಮುಟ್ಟೋದಿಲ್ಲ. Thank you.
ರಾಮಗೆ ತಿಂಡಿ ಕಾಫಿ ಅಣಿ ಮಾಡುವಂತೆ ಶಿವತ್ ಕೇಸಿದ್ದಕ್ಕೆ ಏನ್ ಮಹಾ ಯಾವತ್ತಿದ್ರ ಅವತ್ತು ಬರ್ಬೋದು ನಾವು ನಡಿ ನಡಿ ಹೊರಡೋಣ ದೇವ್ರಂಥ ಗಂಡ ತಂದೆ ತಾಯಿಗಿಂತ ನಿನ್ನನ್ನು ಹೆಚ್ಚಾಗಿ ಪ್ರೀತಿಸೋ ಮಾವ ಅತ್ತೆ ಯಾವ ಕಾರಣದಿಂದಲೂ ಅವರ ಮನಸ್ಸನ್ನು ಮಾತ್ರ ನೋಯಿಸಬೇಡಮ್ಮ ಬರ್ತೀನಿ ಗೌರಿ ಗೌರಿ ಇದೊಂದು ಮಾತು ಎಲ್ಲ ಹೆಣ್ಮಕ್ಳು ಜ್ಞಾಪಕದಲ್ಲಿ ಇಟ್ಕೋಬೇಕು ಕಷ್ಟವಾಗ್ಲಿ ಸುಖವಾಗ್ಲಿ ತಾವು ಸೇರಿದ ಮನೆಯವರೆಲ್ಲ ಸಂತೋಷ ಪಡೋ ಹಾಗೆ ನಡ್ಕೊಳ್ಬೇಕಾದ್ರೆ ಪ್ರತಿ ಹೆಣ್ಣಿನ ಧರ್ಮ ಸಂಸಾರದ ಗುಟ್ಟು ವ್ಯಾಧಿರಂತು ಅಂತ ಗಾದೆ ಸಂಸಾರದ ವಿಷಯಗಳನ್ನ ಯಾವ ಕಾರಣದಿಂದಲೂ ಯಾರಲ್ಲೂ ಹೇಳ್ಕೊಳ್ಬೇಡಮ್ಮ ಹೇಳಲ್ಲಮ್ಮ ನಾನು ಹೇಳಲ್ಲ ಅಮ್ಮ ಅಪರೂಪಕ್ಕೆ ಬಂದವರು ಇನ್ನೊಂದು ವಾರ 15 ದಿವಸ ಇದ್ದು ಹೋಗೋದಾಗಿತ್ತಲ್ಲ ನಿನ್ನೆನೆ ಹೇಳಿದ್ವಲ್ಲ ಸೀತಮ್ಮ ಬೆಳಿಗ್ಗೆ ಬಸ್ ಹೊರಡಬೇಕು ಅಂತ ಅದು ಅಲ್ಲದೆ ಇವರು ಕೋರ್ಟ್ ನಲ್ಲಿ ಒಂದು ಮುಖ್ಯವಾದ ಕೇಸ್ ಇದೆ ಸಾಯಂಕಾಲದವರೆಗೂ ಇದ್ದು ರಾಮನು ಬಂದಲ್ಲಿ ಹೊರಟಿದ್ರೆ ಚೆನ್ನಾಗಿರ್ತಿತ್ತು ಅಳಿಯಂದ್ರು ಒಪ್ಪಿಗೆ ಪಡೆದೆ ನಾ ಹೊರಟಿರೋದು ಅವ್ರು ಹೋಗುವಾಗ ನಮ್ಮ ಹತ್ರ ಮಾತಾಡ್ಬಿಟ್ಟೆ ಹೋದ್ರು ರಂಗರಾಯರು ರೆಡಿ ತಾನೆ ರೆಡ್ಡಿ ಟ್ಯಾಕ್ಸಿನು ರೆಡ್ಡಿ ಗೌರಿ ನಮ್ ಸರ್ವಿ ಮುಗಿತಮ್ಮ ಇನ್ನು ನೀನು ನಿನ್ನ ಗಂಡ ನಮ್ಮ ಮನೆ ಬರ್ಬೇಕು ಆಮೇಲೆ ನಾವು ನಿಮ್ ಮನೆ ಬರ್ತೀವಿ ಸರಿ ತಾನೆ ಎಷ್ಟೇ ಆಗ್ಲಿ ಲಾಯರ್ ಸ್ವಾಮಿ ಪಾಯಿಂಟ್ ಇಟ್ಟು ಕೋರ್ಟ್ ನಲ್ಲಿ ಮಾತಾಡ್ದಾಗೆ ಮಾತಾಡ್ತೀರಿ ಅಳಿಯ ಮಗಳಿಗೆ ಮಾತ್ರ ಆಹ್ವಾನ ಕೊಟ್ಟೆ ಅಂತ ತಿಳ್ಕೋಬೇಡಿ ತಾವನು ಖಂಡಿತ ಬರ್ಬೇಕು ಆಗ್ಲಿ ಸ್ವಾಮಿ ಖಂಡಿತ ಬರ್ತೀವಿ ಯಾಕತ್ತೆ ಇಷ್ಟೆಲ್ಲ ಹೊಸದಾಗಿ ಮದುವೆ ಆದ ಹೆಣ್ಣು ಎಷ್ಟು ಅಲಂಕಾರ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ ನೋಡಮ್ಮ ಈ ಮನೆಗೆ ಮಗಳು ಸೊಸೆ ಎಲ್ಲ ನೀನೆ ನೀನ್ ಬಂದ್ಮೇಲೆ ನಮ್ಗೆ ಹೆಣ್ಮಕ್ಕಳೆಲ್ಲ ಅನ್ನೋ ಕೊರತೆ ಬೀಗಿಸ್ಬಿಟ್ಟೆ ಅಟ್ಟೆ ಹೌದಮ್ಮ ನಡಿಯಮ್ಮ ಮಲ್ಕೊಳ್ಳೋ ಹೊತ್ತಾಯ್ತು ಆ ಹಾಲು ರಾಮ ಕೊಡು ಪ್ರತಿನಿತ್ಯ ಮಲಗೋಕ್ ಮೊದಲು ರಾಮು ಹಾಲು ಕೊಡ್ದು ಮಲಗೋದು ನಡಿಯಮ್ಮ
ಮದುವೆ ಆದ ಹುಡುಗಿಯರು ಗಂಡನ ಹತ್ರಕ್ಕೆ ಹೋಗ್ಬೇಕು ಅಂದ್ರೆ ಎಷ್ಟೊಂದು ಲವಲವಿಕೆಯಿಂದ ಹೋಗ್ತಾರೆ. ಪಾಪ ನಮ್ ಗೌರಿ ಹುಲಿ ಬೋನ್ಗೆ ಹೋಗೋ ಚಿಂಕೆ ಹಾಗೆ ಹೆದರೆ ಹೆದರು ಹೋಗ್ತಾ ಇದ್ದಾರೆ. ಅಲ್ವೇ ಗೌರಿ ಪರಿಸ್ಥಿತಿ ನಿನ್ ಕಾಣಿಸ್ತಿದೆ, ಪೇಚಾಡ್ತಿ. ರಾಮ ಮನಸ್ಸಿನ ಪರಿಸ್ಥಿತಿ ಆಗಿದೆಯೋ ಏನು ಅದ್ ಯೋಚನೆ ಮಾಡು. ಇದು ಅವನಿಗೆ ಬೇಡದೇ ಇರೋ ಮದುವೆ, ನಿನ್ನ ಬಲವಂತಕ್ಕೋಸ್ಕರ ಅವ್ನು ಮದುವೆ ಆಗಿದ್ದಾನೆ. ಇವರಿಬ್ರು ಒಬ್ಬರನ್ನೊಬ್ಬನ ಅರ್ಥ ಮಾಡ್ಕೊಂಡು ಹೊಂದ್ಕೊಂಡು ಬಾಳ್ಬೇಕಾದ್ರೆ ಸ್ವಲ್ಪ ಕಾಲ ಹಿಡಿಯುತ್ತೆ. ಸಿದ್ದು ಅಮ್ಮ ನಾನು ಕಾಲೇಜ್ ಹೋಗಿದ್ ಬರ್ತೀನಿ. ಅಮ್ಮ ಕುಡಿಯೋದು ಸ್ವಲ್ಪ ನೀರು ಬೇಕಾಗಿತ್ತು ನನಗೆ. ಮಾತು ಮಾತಿಗೂ ಅಮ್ಮ ಅಮ್ಮ ಅಂತ ಕೂಗಿದ್ರೆ ನಾನು ಅಡಿಗೆ ಮಾಡ್ಲೋ ನಿನ್ನಿಂದ ಓಡಾಡ್ತಿರ್ಲು. ನಿನಗೋಸ್ಕರ ಗೌರಿ ಬಂದಿದ್ದಾಳೆ, ಅವಳು ಕೇಳ್ಬಾರ್ದೆ? ಮಾ ಚಿಕ್ಕ ವಯಸ್ಸಿಂದ ನನಗೆ ಬೇಕಾದಕ್ಕೆಲ್ಲ ನಿನ್ನನ್ನು ಕೇಳಿ ಅಭ್ಯಾಸ. ಈಗ ದಿಢೀರಂತ ಬದಲಾಯಿಸ್ಕೊಂಡ್ರೆ ಹೇಗಮ್ಮ ಸಾಧ್ಯ? ಕಷ್ಟಪ್ಪ ಕಷ್ಟಪ್ಪ. ಮಳ್ಳಿ ಮಳ್ಳಿ ಮಂಚಿಕ್ ಎಷ್ಟು ಕಾಲು ಅಂತಂದ್ರೆ ಮೂರು ಮತ್ತೊಂದು ಅಂತಂದಂತೆ ಅಲ್ವಯ್ಯ. ಪಕ್ಕದಲ್ಲೇ ಓಡಾಡ್ತಿರೋ ಹಿಡಿತಿಗೆ ಇದು ಬೇಕು ಅದ್ ಬೇಕು ಅಂತ ಹೇಳೋದು ಕಷ್ಟವಾದ ಕೆಲಸ. ಯಾಕೋ ಸರಿ ಹೋಗಲ್ಲ ಸೀತಾ, ಸರಿ ಹೋಗಲ್ಲ ಕಣೆ. ಹೌದು ಈ ಸಂಸಾರ ನೆಟ್ಟಗಾಗಬೇಕಾಯ್ತು ಅಂತಂದ್ರೆ ನಾವು ಸ್ವಲ್ಪ ದಿನ ದೂರ ಇರೋದೇ ಒಳ್ಳೇದು. ಆಗ ರಾಮು ಒಂದಕ್ಕೆಲ್ಲ ಒಂದಕ್ಕೆ ಗೌರವ ಕರಿಬೇಕಾಗುತ್ತೆ, ಅವನ್ನ ಆಶ್ರಯಿಸ್ಲೇಬೇಕಾಗುತ್ತೆ. ಹಾಗೆ ಅವನ ಮನಸ್ಸು ನಿಧಾನವಾಗಿ ಬದಲಾಯಿಸೋದಕ್ಕೂ ಅವಕಾಶವಾಗುತ್ತೆ. ನಡೀರಿ, ಇವತ್ತೇ ಹಳ್ಳಿ ಹೊಟ್ಟೆಗೆ ಬಿಡೋಣ. ಸರಿ, ನಾವಿಬ್ರು ಹೊರಡೋ ವಿಷಯ ಅವ್ರಿಗೆ ಅನುಮಾನ ಬರ್ದಾಗೆ ತಿಳಿಸೋ ಹೊಣೆ ನಿರೀಕ್ಷೆ ಇರುತ್ತೆ. ಸರಿ
ಸೀತಾ ನಾನು ಹೋಗಿ ಟ್ಯಾಕ್ಸಿ ತಗೊಂಡು ಬಂದ್ಬಿಡ್ತೀನಿ. ನೀವು ಮನೆ ಬಿಟ್ಟು ಹೊರಟೋದ್ರೆ ನನ್ನ ಇಲ್ಲಿ ಕೇಳೋರೇ ಇಲ್ಲ, ಬೆಕ್ಕೆಲ್ಲ ಸಪ್ನೆ ಆಗೋಗ್ಬಿಡ್ತೀನಿ ಅಷ್ಟೆ. ಹಾಗನ್ಬೇಡಮ್ಮ, ನಾವೆಲ್ಲ ಇದೀವಲ್ಲ ಅಂತ ರಾಮು ಅವನ್ ಪಾಡಿಗೆ ಅವನಿದ್ದಾನಷ್ಟೆ. ನಾವಿಲ್ಲ ಅಂದ್ರೆ ನಿಮ್ಮ ಕಣ್ಣಿನ ರೆಕ್ಕೆ ಹಾಗೆ ನೋಡ್ಕೋತಾನೆ. ಧೈರ್ಯವಾಗಿರ್ತಾಯಿ, ನಾಲ್ಕು ದಿನ ಸೋರ್ಸ್ಕೋ, ಬೇಗ ಬಂದ್ಬಿಡ್ತೀವಿ. ನೀವು ಹಳ್ಳಿಗೆ ಹೋಗ್ಲೇಬೇಕತ್ತೆ. ಹೌದಮ್ಮ, ಸುಗ್ಗಿ ಕಾಲ ನೋಡು, ನಾವಿಲ್ಲ ಅಂದ್ರೆ ಬರೋ ಎರಡು ಕಾಳು ಭತ್ತನೂ ತಪ್ಪೋಗುತ್ತೆ. ಅದ್ಬೇಡ ಗೌರಿ, ನಿನಗೇನಾದ್ರೂ ಬೇಕಾದ್ರೆ ತಕ್ಷಣ ತಿಳಿಸು. ಏನಮ್ಮ ಇದೆಲ್ಲ? ನಾನು ಅವರು ಹಳ್ಳಿಗೆ ಹೊರಟಿದ್ದೀವಿ, ನೀನ್ ಬರ್ಲಿ ಹೇಳಿ ಹೋಗೋಣ ಅಂತ ಕಾಯ್ತಾ ಇದ್ದೀವಿ. ಯಾಕಮ್ಮ ಯಾಕಮ್ಮ, ಇದೇ ನಮ್ಮ ಇದ್ದಕ್ಕಿದ್ದಾಗ ಏನ್ ನಿರ್ಧಾರ? ನಾನೇನಾದ್ರೂ ನಿಮ್ ಮನಸ್ಸಿಗೆ ನೋವಾಗೋ ಹಾಗೆ ನಡ್ಕೊಂಡಿದ್ದೀನ? ತಪ್ಪಾಗಿದ್ರೆ ಹೇಳಮ್ಮ, ತಿದ್ಕೋತೀನಿ. ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡ ನೀನು. ಕೋಪ ಮಾಡ್ಕೊಂಡು ಹೋಗ್ತಾ ಇಲ್ಲಪ್ಪ. ಕೆರೆ ಪಕ್ಕದ ಜಮೀನಿನ ತಕರಾರಿದೆ, ಅದನ್ನ ಸರಿ ಮಾಡ್ಕೊಂಡು ಬರ್ತೀವಿ. ರಾಮು, ನಿನ್ನೊಂದು ಮಾತು ಕೇಳಿದ್ರೆ ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ಕೇಳಮ್ಮ. ಗೌರಿ ಮುಖಾನ ಒಂದ್ಸಲ ಸರಿಯಾಗಿ ನೋಡಿದೀಯಾ? ಇಲ್ಲಿಗೆ ಬಂದಾಗ ಹೇಗ್ ನಗನತ್ತಾ ಇದ್ಲು, ಈಗ ನೋಡು ಹೇಗಾಗಿದ್ದಾಳೆ. ಅವಳನ್ನು ನಿನ್ ಜೊತೆ ನಾಲ್ಕು ದಿವಸ ನಮ್ಮ ಹಳ್ಳಿ ಕರ್ಕೊಂಡು ಹೋಗಮ್ಮ. ಅಲ್ಲಿನ ಸುಂದರವಾದ ವಾತಾವರಣದಲ್ಲಿ ಮೊದಲ ಹಾಗೆ ಆಗ್ತಾಳೆ. ಈ ಮಾತು ಹೇಳೋಕಲ್ಲ ಕಣು, ನಾನು ಅಂದಿದ್ದು ನಂಗೊಂದು ಮಾತು ಕೊಡು. ಏನಮ್ಮ? ಯಾವ ಕಾರಣದಿಂದ ಗೌರಿ ಮನಸ್ಸು ನೋಯ್ತಿಲ್ಲ, ಕಣ್ಣೀರು ಹಾಕು ಹಾಕು ಮಾಡೋಲ್ಲ ಅಂತ. ಸೀತಾ, ಟ್ಯಾಕ್ಸಿ ಬಂತು. ಓ ರಾಮು, ಬಂದ್ಯಾ? ಸೀತಾ, ರಾಮುಗೆ ಹೇಳ್ಬೇಕಂತೆಲ್ಲ ಹೇಳ್ದೆ ತಾನೆ? ಅಲ್ಲಪ್ಪ, ನೀವೇ ಹೋಗ್ಬೇಕು ಹಳ್ಳಿಗೆ, ನಾನು ಹೋಗಿ ಅಲ್ಲಿ ಕೆಲಸಗಳೆಲ್ಲ ನೋಡ್ಕೊಂಡ್ರಾಗಲ್ವೇ? ಇಲ್ಲಪ್ಪ, ನೀನ್ ಹೋದ್ರೆ ಅದು ಆಗೋ ಕೆಲಸ ಅಲ್ಲ. ಅದು ನಾನೇ ಹೋಗ್ಬೇಕು, ಅದು ನನ್ನಿಂದ ಆಗ್ಬೇಕು. ನೀನು ಯೋಚನೆ ಮಾಡ್ಬೇಡ, ಕೆಲಸ ಮುಗಿದ ತಕ್ಷಣ ಬಂದ್ಬಿಡ್ತೀವಿ ಅಲ್ವಯ್ಯ. ನಿನ್ ಬಿಟ್ಟು ನಾವ್ ಇರ್ತೀವೇನು? ಗೌರಮ್ಮ, ನಾವು ಹೋಗಿ ಬರ್ತೀವಿ ತಾಯಿ. ರಾಮು ಹತ್ರ ಅಡ್ರೆಸ್ ಇದೆ, ಕಾಗದ ಬರೆಯಪ್ಪ. ಸೀತಾ, ಲೇಟ್ ಆಯ್ತು, ಹೇಳೋಣ. ನಾನು ಬರ್ತೀನಿ, ನಮ್ಮ ಬಸ್ ಸ್ಟ್ಯಾಂಡ್. ಹಳ್ಳಿಗೆ ಹೋದ್ರಮ್ಮ. ಓಹೋ, ನಮ್ಮನೆಗೆ ಅವ್ರನ್ನ ಅರಶಿನ ಕುಂಭ ಕರೆಯೋಣ ಅಂತ ಬಂದೆ. ಸರಿ, ನೀನು ಯಾರಮ್ಮ? ಅವ್ರ ಸೊಸೆ. ಹಾ, ಗೌರಿನೇ? ನಿಜವಾಗ್ಲೂ ಗೌರಿ ಇದ್ದಾಗೆ ಇದ್ಯಮ್ಮ. ನಿಮ್ಮ ಅತ್ತೆಯವರು ನಿನ್ ವಿಷಯನ ಬಾಯಿ ತುಂಬಾ ಹೊಗಳುತ್ತಿದ್ರು, ಇವತ್ತು ಕಣ್ಣಾರ ನೋಡ್ದಾಗಾಯ್ತು. ನಾನು ಪಕ್ಕದ ಮನೆ ಭಾಗಿರತ್ತಮ್ಮ, ನಮ್ಮನೇಲಿ ಇವತ್ತು ಸಾಯಂಕಾಲ ಲಕ್ಷ್ಮೀ ಪೂಜೆ, ನೀನ್ ಬರ್ಬೇಕಮ್ಮ. ಆಗ್ಲಮ್ಮ. ಯಾಕಮ್ಮ ಕಣ್ಣೀರು? ಏನಿಲ್ಲ, ಎಷ್ಟು ದಿವಸ ನಮ್ಮ ಅಪ್ಪ ಅಮ್ಮನ ಮರಿ ಹಾಗೆ ಮಾಡಿದ ಅತ್ತೆ ಮಾವ ಹಳ್ಳಿಗೆ ಹೊರಟೋದ್ರಲ್ಲ ಅಂತ. ಆಹಾ, ಅತ್ತೆ ಹೊರಟೋದ್ರು ಅಂತ ಕಣ್ಣೀರ್ ಹಾಕ್ತಾ ಇದೆಯಲ್ಲಮ್ಮ. ನಿನ್ನ ಸೊಸೆಯಾಗಿ ಪಡೆದ ಆ ಸೀತಮ್ಮನೇ ಪುಣ್ಯವಂತರು ತಾಯಿ. ನಮ್ಮನೇಲೂ ಸೊಸೆ ಅಂತ ಒಂದಿದೆ, ನಾನು ಯಾವತ್ತು ಕಣ್ಮರೆ ಹಾಕ್ತೀನೋ ಅಂತ ಕಾಯ್ತಾ ಇದೆ. ಬರ್ತೀನಿ ತಾಯಿ, ಸಾಯಂಕಾಲ ಬರೋದಕ್ಕೆ ಮಾತ್ರ ಮರಿಬೇಡ. ಒಳಗ್ ಬನ್ನಿ, ಕುಂಕುಮ ಇಟ್ಕೊಂಡು ಹೋಗಿದ್ದಂತೆ.
ಬಟ್ಟೆ ಬದಲಾಯಿಸ್ಕೊಂಡು ಬನ್ನಿ, ಫಲಹಾರ ರೆಡಿ ಮಾಡಿಟ್ಟಿದ್ದೀನಿ. ಬೇಡ ಬೇಡ, ನನಗೇನು ಹಸಿಲ್ಲ ಇವಾಗ, ತೊಂದರೆ ಅಂತ ತಗೊಳ್ಳೋದು ಬೇಡ. ನೆನ್ನೆ ರೋಮಿಯೋ ಜೂಲಿಯೆಟ್ ನಾಟಕದ ಕಡೆಯ ಭಾಗವನ್ನ ಚರ್ಚಿಸಿದ್ದೆವು. ಈ ದಿನ ಅದನ್ನು ಮುಂದುವರಿಸೋಣ. ಜೂಲಿಯೆಟ್ಲನ್ನ ಚರ್ಚಿನ ನೆಲಮಾಳಿಗೆಯಲ್ಲಿ ಮಲಗಿಸಿರುತ್ತಾರೆ. ಅಲ್ಲಿಗೆ ದೇಶಭ್ರಷ್ಟನಾದ ರೋಮಿಯೋ ಪ್ರಾಣದ ಮೇಲಿನ ಆಸೆಯನ್ನು ತೊರೆದು ಅವಳ ಮುಖವನ್ನು ಕಡೆಯ ಬಾರಿ ನೋಡಲು ಬಂದಿರುತ್ತಾನೆ. ಜೂಲಿಯೆಟ್ಲನ್ನು ಮದುವೆ ಆಗಬೇಕೆಂದಿದ್ದ ಪ್ಯಾರಿಸ್ ಸಹ ಅಲ್ಲಿಗೆ ಬರುತ್ತಾನೆ. ಜೂಲಿಯೆಟ್ಲ ಸಾವಿಗೆ ರೋಮಿಯೋನೇ ಕಾರಣನೆಂದು ದೂಷಿಸಿದಾಗ ಇಬ್ಬರಿಗೂ ಹೊಡೆದಾಟ ನಡೆದು ಪ್ಯಾರಿಸ್ ಸಾಯುತ್ತಾನೆ. ಸಾಯುವ ಮೊದಲು ಜೂಲಿಯೆಟ್ಲ ಪಕ್ಕದಲ್ಲೇ ತನ್ನ ಸಮಾಧಿ ಮಾಡಬೇಕೆಂದು ಕೇಳಿಕೊಳ್ಳುತ್ತಾನೆ. ಆಗ ರೋಮಿಯೋ ಜೂಲಿಯೆಟ್ಲನ್ನು ವರ್ಣಿಸುತ್ತ, ಐ ವಿಲ್ ಬರಿ ದಿ ಇನ್ ಎ ಟ್ರಯಂಫೆಂಟ್ ಗ್ರೇವ್, ಎ ಗ್ರೇವ್ ಓ ನೋ, ಎ ಲ್ಯಾಂಟ್ರನ್ ಸ್ಲಾಟರ್ಡ್ ಯು, ಫಾರ್ ಹಿಯರ್ ಲೈ ಜೂಲಿಯೆಟ್. And her beauty makes this world a feasting presence full of light. Juliet lanna kannige habbavannuntu maaruva belakige holisutta avalidda kade kattaliye illavemba artha baruvante helutane. Kandandininda ganda hendiragirabekemba avara bayake kanasagiye ulidu durantadalli konegolluttade. Nidre baruva aushadhiyannu kudidu smriti illade malagidda Juliet lannu kandu ಅವಳು ಸತ್ತು ಹೋಗಿರಬಹುದೆಂದೇ ಭಾವಿಸಿದ ರೋಮಿಯೋ ಮುಂದುವರೆದು ಅವಳನ್ನು ವರ್ಣಿಸುತ್ತಾ, ಓ ಮೈ ಲವ್, ಮೈ ವೈಫ್, ಡೆತ್ ದಟ್ ಹ್ಯಾಡ್ ಸಕ್ಡ್ ದಿ ಹನಿ ಆಫ್ ದೈ ಬ್ರೆತ್ ಹ್ಯಾಟ್ ಹ್ಯಾಡ್ ನೋ ಪವರ್ ಎಟ್ ಅಪಾನ್ ದೈ ಬ್ಯೂಟಿ, ದೌ ಆರ್ಟ್ ನಾಟ್ ಕಾಂಕರ್ ಬ್ಯೂಟಿಸ್ ಎನ್ಸೈನ್ ಎಟ್ ಈಸ್ ಕ್ರಿಮ್ಸನ್ ಇನ್ ದೈ ಲಿಪ್ಸ್ ಅಂಡ್ ಇನ್ ದೈ ಚೀಕ್ಸ್ ಅಂಡ್ ಡೆತ್ಸ್ ಪೇಲ್ ಫ್ಲಾಗ್ ಈಸ್ ನಾಟ್ ಅಡ್ವಾನ್ಸ್ ದೇರ್. ನಿನ್ನ ಉಸಿರಿನ ಸವಿಯನ್ನುಂಡ ಮೃತ್ಯುವಿಗೆ ನಿನ್ನ ಸೌಂದರ್ಯವನ್ನು ಜಯಿಸಲು ಸಾಧ್ಯವಾಗಲಿಲ್ಲ. ನಿನ್ನ ತುಟಿಯ ಮೇಲೆ ಹಾಗೂ ಕೆನ್ನೆಯ ಮೇಲೆ ಕಂಗೊಳಿಸುತ್ತಿರುವ ಹೊಂಬಣ್ಣವನ್ನು ಅಳಿಸಲು ಸಾಧ್ಯವಾಗಲಿಲ್ಲ. ಮೃತ್ಯುವಿನ ಮಂಕುಕವಿದ ಪತಾಕೆ ನಿನ್ನ ಸೌಂದರ್ಯದ ಬಳಿಗೂ ಹೋಗಲಾಗಲಿಲ್ಲ ಎನ್ನುತ್ತಾನೆ ರೋಮಿಯೋ. ಅವರಿಬ್ಬರ ಪ್ರೀತಿ ಅಗಾಧವಾದದ್ದು.
ರೋಮಿಯೋಗಾಗಿ ಜೂಲಿಯೆಟ್ ಹುಟ್ಟಿದ್ದು ಬೆಳೆದಿದ್ದು ಬದುಕಿದ್ದು ಮನತನದ ಹಗೆತನ ಮನತನದ ಹಗೆತನ ಒಂದಿಲ್ಲದೆ ಇದ್ದಿದ್ದರೆ ಅವರಿಬ್ಬರು ಗಂಡ ಹೆಂಡರಾಗಿ ಬದುಕಿ ಬಾಳಿ ಬೆಳಗುತ್ತಿದ್ದರು ರೋಮಿಯೋನ ಉಸಿರೇ ಜೂಲಿಯೆಟ್ ಅವನ ಜೀವವೇ ಜೂಲಿಯೆಟ್ ಅವನ ಬೆಳಕೇ ಜೂಲಿಯೆಟ್ ಅವನ ಬದುಕೇ ಲಲಿತ ಅವನ ಸರ್ವಸ್ವ ಲಲಿತ ಪ್ರಿನ್ಸಿಪಲ್ ಸಾಹೇಬರು ಕರೀತಾರೆ ಬುದ್ಧಿ ಮನೆ ಮಿಸ್ ತಾಮಚಂದ್ರರಾವ್ ಪ್ಲೀಸ್ ಟೇಕ್ ಯುವರ್ ಸೀಟ್ ಇನ್ನೊಬ್ಬ ಬರ ಹೇಳಿದ್ರಂತೆ ಮಿಸ್ಟರ್ ರಾಮಚಂದ್ರರಾವ್ ಈಗೀಗ ನಿಮ್ ಕೆಲಸದಲ್ಲಿ ಸದಾ ಅನ್ಯಮನಸ್ಕರಾಗಿ ಏನೋ ಯೋಚನೆ ಮಾಡ್ತಾ ಇರ್ತೀರಿ ಅಂತ ಕೇಳಿ ನನ್ನ ಮನಸ್ಸಿಗೆ ತುಂಬಾ ನೋವಾಯ್ತು ಐ ಆಮ್ ವೆರಿ ಸಾರಿ ನೋ 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 ನಾನು ನಿಮ್ಮನ್ನ ಆಕ್ಷೇಪಣೆ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ ಈ ಸಮಯದಲ್ಲಿ ನನ್ನಿಂದ ನಿಮ್ಗೆ ನಾನು ಸಹಾಯವಾಗೋದಿದ್ರೆ ಮಾಡೋಣ ಅಂತ ಕರೆಸ್ತೆ ಅಷ್ಟೇ ಥ್ಯಾಂಕ್ ಯು ವೆರಿ ಮಚ್ ಸರ್ ಐ ವಿಲ್ ಬಿ ಆಲ್ ರೈಟ್ ಯು ಡೋಂಟ್ ವರಿ ಸರ್ ನಿಮ್ಗೆ ಆರೋಗ್ಯ ಸರಿಯಾಗಿಲ್ಲದೆ ಹೋದ್ರೆ ಒಂದು ತಿಂಗಳು ರಜೆ ಹಾಕಿ ರೆಸ್ಟ್ ತಗೊಳ್ಳಿ ಮಿಸ್ಟರ್ ರಾಮಚಂದ್ರರಾವ್ ರೆಸ್ಟ್ ತಗೊಳ್ಳೋಂಥದ್ದು ಏನು ಆಗಿಲ್ಲ ಸರ್ ನನಗೆ ಅದು ಅಲ್ಲದೆ ನನ್ನ ಜೀವನದಲ್ಲಿ ಸಂತೋಷ ತಂದು ಕೊಟ್ಟಿರೋದು ಒಂದೇ ಒಂದು ಈ ಪ್ರಾಧ್ಯಾಪಕ ವೃತ್ತಿ ನಾನು ಬರ್ತೀನಿ ಬರ್ತೀನಿ ಸರ್ ಓಕೆ ಮಿಸ್ಟರ್ ರಾಮಚಂದ್ರರಾವ್
ಅಂದ್ರೆ ನಮ್ ಗೌರಿನ ಅವಳ ಗಂಡನ ಮನೆಯಲ್ಲಿ ಬಿಟ್ಬಿಟ್ಟು ಬಂದು ಇಷ್ಟು ತಿಂಗಳು ಆಯ್ತಲ್ಲ ಒಂದು ದಿವಸನಾದ್ರೂ ಹೋಗಿ ನೋಡ್ಕೊಂಡು ಬಂದಿದ್ದೀರಾ ಅವಳಿಗೇನು ರಾಣಿ ಹಾಗಿದ್ದಾರೆ ಅವಳ ಅತ್ತೆಗಂತೂ ಸೊಸೆ ಕಂಡ್ರೆ ಪಂಚ ಪ್ರಾಣ ಮರಳಿನ ಮಗು ಹಾಗೆ ನೋಡ್ಕೋತಾರೆ ನಮ್ ಗೌರಿ ಗುಣನು ಅಪರಂಜಿ ಎಲ್ಲರಲ್ಲೂ ಹೊಂದ್ಕೊಂಡು ಹೋಗೋ ಸ್ವಭಾವ ನನ್ನ ಅಳಿಯ ಸ್ವಲ್ಪ ಮಾತಿನಲ್ಲಿ ಕಡಿಮೆ ಅಷ್ಟೇ ಆದ್ರೆ ಬಹಳ ವಿನಯ ತುಂಬಾ ಸರಳ ಹೋಗ್ಲಿ ಒಂದ್ ಕಾಗದನಾದ್ರೂ ಹಾಕಿ ಯೋಗಕ್ಷೇಮಕ್ಕೆ ನೋಡು ನಿಂಗೆ ಅಷ್ಟು ಚಪಲ ಇದ್ರೆ ಹೇಳು ಈ ದೀಪಾವಳಿಗೆ ಎಲ್ಲರನ್ನೂ ಕಾಸ್ಬಿಡೋಣ ಮರೀದೆ ಆ ಕೆಲಸ ಮಾಡಿ ಮತ್ತೆ ಅನಂತರಾಮು ನೀನು ಹೌದು ನಾನೇ ನಿನ್ನ ಸಹೋದ್ಯೋಗಿ ಮಿಸ್ಟರ್ ಎಂ ವಿ ಅನಂತರಾಮು ಎಂ ಎ ಗೊತ್ತಾಯ್ತೆ ಈಗ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ ಅಂತೂ ಚಿನ್ಕುರುಳಿ ಹಾಗೆ ಮಾತಾಡೋದು ಇನ್ನೂ ಬಿಟ್ಟಿಲ್ಲ ನೀನು ಅದ್ಯಾಗೋ ಸಾಧ್ಯ ಹುಟ್ಟುಕೂಡ ಸುಟ್ಟು ಹೋಗಲ್ಲ ಅಂತ ಗಾದೆ ಬೇರೆ ಇದೆ ಅದ್ ಸರಿ ಯಾವ ಬಂದೆ ನೀನು ಒಂದ್ ವಾರ ಆಯ್ತು ಬೆಳಿಗ್ಗೆ ಡ್ಯೂಟಿ ಹಾಜರಾದೆ ರಿಜಿಸ್ಟರ್ ಸಹಿ ಮಾಡುವಾಗ ತಮ್ಮ ಪರಿಚಿತವಾದ ಮುದ್ದಾದ ಅಕ್ಷರಗಳನ್ನು ನೋಡಿದೆ ಬ್ರಿಲಿಯಂಟ್ ನಾನು ಇಲ್ಲಿದ್ದೀನಿ ಅಂತ ಹೇಗೆ ಗೊತ್ತಾಯ್ತು ನಿನಗೆ ದಿವ್ಯ ದೃಷ್ಟಿ ಮರಿ ನಿನ್ ತಲೆ ತಲೆ ಅಲ್ಲಯ್ಯ ಕಾಮನ್ ಸೆನ್ಸ್ ನಾ ಸ್ಕೂಲ್ ಡೇಸ್ ನಲ್ಲಿ ಹೇಳ್ತಾ ಇರ್ಲಿಲ್ವಾ ಹೌದು ಅಂತ ಹೇಗೆ ಯಾವ್ದದು ರಾಮಾನುಜ ರಾಯಲ್ ಬಾರು ಸೋಮಿಯಾಜಿ ಸಿನಿಮಾ ಹೌಸ್ ಗುರುಸಿದ್ದ ಗುಡಿ ಒಳಗೆ ಮಧುಸೂದನ ಮಿಲಿಟರಿ ಹೋಟೆಲ್ ರಾಮಚಂದ್ರ ರೀವಿಂಗ್ ರೂಮ್ ಅಂತ ಇನ್ಮೇಲೆ ನಿನ್ ಭಾಗಕ್ಕೆ ಈ ಲೈಬ್ರರಿ ಬಂದ್ ಏಕೆ ಕೆಲಸ ಟೈಮ್ ನಲ್ಲಿ ಕೆಲಸ ಆಟ ಟೈಮ್ ನಲ್ಲಿ ಆಟ ಈಗ ಆಟ ಟೈಮ್ ನಡಿ ಒಟ್ಟಿನಲ್ಲಿ ನನ್ನ ಜೊತೆ ಬಂದಿದ್ದು ನನಗೆ ಬಹಳ ಬಹಳ ಸಂತೋಷ ನನಗೂ ಅಷ್ಟೇ ಐ ಆಮ್ ವೆರಿ ಹ್ಯಾಪಿ ಕ್ಯಾಚ್ ಆಗಿತ್ತು ಫೈನ್ ಫೈನ್ ಓದಿ ಬಿದ್ದಿ ಪರವಾಗಿಲ್ಲ ಲೇಟ್ ಆಯ್ತು ಬೀಗ ಹಾಕೊಂಡು ಮನೆಗೆ ಹೋಗಿ ಕಂಡಿದ್ದೀನಿ ಹಾಕು ಬೀಗನ
ಕೈಯಲ್ಲಿ ಕುಣಿವ ಈ ಹೊನ್ನ ಬಳೆಯ ಘಲ್ 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 ತಾಳಕ್ಕೆ ನಮ್ಮಿದೆಯ ವೀಣೆ ತನ್ನಂತೆ ತಾನೆ ತಮ್ಮ ತಮ್ಮ ಎಂದಿದೆ ಘಲ್ 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 ತಾಳಕ್ಕೆ ತಮ್ಮ ತಮ್ಮ ಎಂದಿದೆ ಗೌರಿ
ಮನೆ ಯಜಮಾನಿ ನೀನ ತಾನೆ. ಯಾರಿಗೆ ಬೇಕು ಯಜಮಾನಿ ಪಟ್ಟ? ನಾನು ಈ ಮನೆ ಒಡತಿ ಆಗ್ಬೇಕು ಅಂತಾಗ್ಲಿ, ನಿಮ್ ರಾಣಿ ಆಗ್ಬೇಕಂತಾಗ್ಲಿ ಆಸೆ ಪಡ್ತಾ ಇಲ್ಲ. ಕಣ್ಣಾಗೆ ನಾನು ಒಬ್ಬಳು ಮನುಷ್ಯನು ಅಂತ ತಿಳ್ಕೊಂಡು ನಿಮ್ ನಡೆಸ್ಕೊಂಡ್ರೆ ಸಾಕು. ಎಷ್ಟವ್ರನ್ನು ನನ್ನವ್ರನ್ನ ಬಿಟ್ಟು ನಿಮ್ ಹಿಂದೆನೇ ಬಂದಿದ್ದೀನಿ. ನೀವಲ್ದೆ ನನಗೆ ಯಾರ ದಿಕ್ಕು? ಕೈ ಹಿಡಿದು ನೀವೇ ನನ್ನ ಆಧರಿಸ್ತೇ ಹೋದ್ರೆ ಇನ್ ಯಾರು ಆಧರಿಸ್ತಾರೆ? ಇವತ್ತು ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀಯ ಗೌರಿ? ನಿನ್ಗೇನ್ ಕೊರತೆಯಾಗಿದೆ ಈ ಮನೆಯಲ್ಲಿ? ನಾನೇನಾದ್ರೂ ನಿನ್ ಮನ್ಸಿಗೆ ನೋವಾಗೋ ಹಾಗೆ ಮಾತಾಡಿದ್ದೆ? ನಾನು ನೀವ್ ಬಾಯಿ ಬಿಟ್ಟು ಮಾತಾಡಿದ್ರೆ ತಾನೇ ನನಗದು ಗೊತ್ತಾಗೋದು. ಹೀಗ್ ಮೂಗ್ ಮೂಗಾಗಿ ಇಟ್ಕೊಂಡು ನನ್ ಯಾಕೆ ಚಿತ್ರವದ್ರೆ ಮಾಡ್ತೀರ? ನಿಮ್ ಮನಸ್ಸಿಗೆ ಬಂದ ಹಾಗೆ ನನ್ ಬೈದು ಬಿಡಿ. ನಿಮ್ ಧ್ವನಿ ಹೇಗಿದೆ ಅಂತಾದ್ರೂ ನಾನ್ ತಿಳ್ಕೊಳ್ತೀನ್ರಿ. ಮಾತಾಡಿ, ಬಾಯಿ ಬಿಟ್ಟು ಎರಡು ಮಾತಾಡಿ. ಯಾಕೆ ಹೀಗ್ ಮೌನವಾಗಿದ್ದೀರಾ ಅಂತಾದ್ರೂ ಹೇಳ್ಬಿಡಿ. ಹೇಳಿದ್ರೆ ಪ್ಲೀಸ್ ಹೇಳಿದ್ರೆ. ಏನ್ ಹೇಳಲಿ ನಾನು? ಏನು ಮಾತಾಡ್ಲಿ ನಾನು? ಹೌದೌದು, ನೀವು ಹಾಗೆ ಕೇಳ್ಬೇಕಂದ್ರೆ ಮನೆಗ್ ಬಂದು ಹೋಗೋರ ಹತ್ರ ಎಲ್ಲ ಮಾತಾಡ್ತೀರಾ, ಸ್ನೇಹಿತರ ಹತ್ರ ಎಲ್ಲ ಮಾತಾಡ್ತೀರಾ, ಬೆಳಗಿನಿಂದ ಸಾಯಂಕಾಲದವರೆಗೂ ನಿಮ್ ವಿದ್ಯಾರ್ಥಿಗಳ ಹತ್ರ ಮಾತಾಡ್ತೀರಾ. ಈ ನದ ದೃಷ್ಟಿ ಹತ್ರ ಎರಡೇ ಎರಡು ಮಾತಾಡ್ಬೇಕು ಅಂತ ನಿಮ್ಗೆ ಅನ್ಸೋದಿಲ್ವೇನು? ಮಾತಾಡ್ದೆ ಮಾತಾಡ್ದೆ ನನ್ ಧ್ವನಿನೇ ನಂಗ್ ಮರ್ತೋಗ್ಬಿಟ್ಟಿದ್ದೆ ರೀ. ಒಂದ್ ದಿವ್ಸ ನಾನು ಮೂಗಿಯಾಗ ಹೋಗ್ತೀನಿ ರೀ. ನಿನ್ನ ಸ್ಥಿತಿ ನೋಡಿದ ನಿಜವಾಗಿಯೂ ನನಗ್ ಸಂಕಟ ಆಗುತ್ತೆ. ಆದ್ರೆ ಏನ್ ಮಾಡ್ಲಿ, ಏನ್ ಮಾಡ್ಲಿ ನಾನು? ಏನಂದ್ರಿ, ನನ್ನ ಸ್ಥಿತಿ ನೋಡಿ ನಿಮ್ಗೆ ಸಂಕಟನೆ. ಬಿಡಿಬೇಡಿ, ಇನ್ನೊಂದ್ಸಲ ಆ ಮಾತು ಅನ್ಬೇಡಿ. ಯಾವ ಕಾರಣಕ್ಕೆ ಆಗ್ಲಿ ನನ್ನ ಬಗ್ಗೆ ನೀವು ಮರೆತು ತೋರಿಸ್ಬೇಕಾಗಿಲ್ಲ. ಬೇಕಾಗಿರೋದು ನಿಮ್ ದಯೆ, ನಿಮ್ ಕರುಣೆ, ನಿಮ್ ಅನುಕಂಪ ಅಲ್ಲ ಅಂದ್ರೆ ಪ್ರೀತಿ, ನಿಮ್ ಪ್ರೇಮ, ನಿಮ್ ವಿಶ್ವಾಸ. ಇವತ್ ಯಾಕೋ ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಕಾಣುತ್ತೆ. ಮೈಸೂರಿಗೆ ಹೋಗಿ ನಾಲ್ಕು ದಿವಸ ನಿಮ್ ತಂದೆ ತಾಯಿಗಳ ಹತ್ರ ನೆಮ್ಮದಿಯಾಗಿರು. ನಿಮಗೆ ಬೇಕಾದ ಸೌಕರ್ಯ ಎಲ್ಲ ನಾನು ಅಲ್ಲೇ ಮಾಡ್ಕೊಡ್ತೇನೆ. ನೆತ್ತಿಗೆ ನನ್ನ ತವರು ಮನೆಗೆ ಸಾಕ್ ಹಾಕಿ ತಾಳಿ ಕಟ್ಟಿದ ತಪ್ಪಿಗೆ ಜೀವನಾಕ್ಷೆ ಕೊಡ್ಬೇಕಂತೀರಾ? ಯಾಕೆ ಎಲ್ಲದಕ್ಕೂ ಅಪಾರ್ಥ ಮಾಡ್ಕೋತಾ ಇದ್ದೀಯ? ಜೀವನಾಂಶ ಕೊಡ್ತೀನಿ ಅಂತ ಹೇಳಲಿಲ್ಲ ನಾನು. ಅಲ್ಲಿ ಹೋಗಿದ್ರೆ ನಿನ್ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಕ್ಬಹುದು, ವಿಶ್ರಾಂತಿ ಸಿಕ್ಬಹುದು ಅಂತ. ನನಗೆ ವಿಶ್ರಾಂತಿ ಬೇಡ, ಏನು ಬೇಡ, ನಾನು ಎಲ್ಲೂ ಹೋಗಲ್ಲ. ಇದು ನನ್ನ ಮನೆ, ನೀವು ನನ್ನವರು, ನನಗೆ ತಾಳಿ ಕಟ್ಟೋರು. ನಿಮ್ಮ ಒಳ್ಳೆದು ಕೆಟ್ಟದು ಎಲ್ಲ ನನಗೆ ಸೇರಿದ್ದು. ನಿಮ್ ಪ್ರೀತಿ, ನಿಮ್ ಪ್ರೇಮ, ನಿಮ್ ವಿಶ್ವಾಸ, ನಿಮ್ ಪ್ರೀತಿಯ ಎಲ್ಲ ನಂದು. ನ್ಯಾಯವಾಗಿ ನನಗೆ ತಲುಪಿಸ್ಬೇಕಾದ ವಸ್ತುಗಳ ನನ್ನ ವಶಕ್ಕೆ ಕೊಟ್ಟೆ. ನೀವು ಹೋಗೋ ಅಂತೀರಾ, ದೂರ ಹೋಗು ಅಂತ ನಾನು ಹೋಗಲ್ಲ, ಖಂಡಿತವಾಗ ಹೋಗಲ್ಲ. ನೀವು ಕ್ರಾಂತಿಯನ್ನು ತಂಡದು ಹೋಗಲ್ಲ. ಎಲ್ಲಿಗೆ ಹೊರತಾ ಇದ್ದೀರಾ, ಎಲ್ಲಿಗೆ ಹೊರತಾ ಇದ್ದೀರಾ? ಹೆಣ್ಣಾಗಿ ಹಗ್ಗಿ ಬಗ್ಗಿ ನಡಿಬೇಕಾದ ನಾನೇ ಇಷ್ಟೊಂದು ಕುಗ್ರಾಟಿರುವಾಗ ಕ್ರಾಂತಿಯಾಗಿರೋ ನಿಮ್ಗೆ ನನ್ನ ದೇಡ ಮತ್ತೆ ಬೈಬೇಕಂತ ಅನ್ಸಲ್ವೇನು? ನಿಮ್ದು ಅಮ್ಮಯ್ಯ ಅಂದ್ರೆ ನಿಮ್ದು ಅಮ್ಮಯ್ಯ ಒಂದೇ ಒಂದ್ಸಲ ನನ್ನಲ್ಲಿ ಕೋಪಿಸ್ಕೊಂಡಿದ್ರೆ, ಒಂದೇ ಒಂದ್ಸಲ ಹೆಂಡತಿಯನ್ನು ಸರಿಗೆ ನನ್ನ ಹೀನಾಮಾನವಾಗಿ ಬೈರಿದ್ರೆ ಈ ಕೈಯಿಂದ ನೋಡಿ. ಗೌರಿ, 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 ಲಲಿತಾ, ಯಾಕೆ ನನ್ನ ಮನಸ್ಸಿನಿಂದ ಮರೆಯಾಗದೆ ಚಿತ್ರಹಿಂಸೆ ಮಾಡ್ತಾ ಇದ್ದೀಯ? ಯಾಕೆ ನನ್ನನ್ನು ಅಣಾಣವಾಗಿ ಕೊಳ್ತಾ ಇದ್ದೀಯ ಲಲಿತಾ? ಯಾಕೆ ನನ್ನನ್ನು ಅಣಾಣವಾಗಿ ಕೊಳ್ತಾ ಇದ್ದೀಯ? ಏನು ಅಂದ್ರೆ, ಇಷ್ಟೊತ್ತಿಗೆ ನಮ್ ರಾಮು ಗೌರಿ ಒಬ್ರಿಗೊಬ್ರು ಹೊಂದ್ಕೊಂಡು ಅನ್ಯವಾಗಿ ಇರಬಹುದಲ್ವೇ?
ಪುಟ್ಟ ಸಂಸಾರ. ದೇವ್ರ ಕಣ್ಬಿಟ್ಟು ನೋಡಿ, ವಂಶದ ಬಳ್ಳಿಲೊಂದು ಹೂ ಬಿಟ್ರೆ ಏನಂದೆ? ಮೊಮ್ಮಗ ನೆತ್ಕೋಬೇಕು ಅನ್ನೋ ಆಸೆ ನಿಮ್ಗಿಲ್ವೇ ಅಂದ್ರೆ? ಇದೆಯೇ ಮನುಷ್ಯನ ಆಸೆಗೆ ಮೊದ್ಲೇ ಕೊನೆಯೇ? ಆಕಾಶದ ತನಕ ಬೆಳೀತಾ ಹೋಗ್ತಾನೆ ಇರುತ್ತೆ, ಅದನ್ನೆಲ್ಲ ಪೂರೈಸ ಅವನಿಗೆ ಪುರುಸತ್ತಿರ್ಬೇಕಲ್ಲ. ನಂಗೆ ಯಾಕೋ ಗೌರಿನ ನೋಡ್ಬೇಕು ಅಂತ ಅನಿಸ್ತಾ ಇದೆ. ನೋಡೋದಾಯ್ತು, ನಿನ್ ಸೊಸೆಯನ್ನ ಅಮೆರಿಕಾದಲ್ಲಿ ಇದ್ದಾಳೆ, ಕಾಫಿ ಕುಡಿದು ಬಸ್ ಹತ್ತು ಅಂತಂದ್ರೆ ಉಡದತ್ತೆ ಮನೇಲಿ ಇರ್ಬೋದು. ಹಾಗಾದ್ರೆ ನಾಳೆ ಬೆಳಿಗ್ಗೆ ಹೋಗಿ ನೋಡ್ಬಿಟ್ಟು ಬರೋಣ. ಇದೇ ಇದೇ ಬೇಡ ಅನ್ನೋದು, ಆತರ ಪಟ್ಟು ಯಾವ ಕೆಲಸ ಮಾಡಬಾರ್ದು ಕಣೆ. ಅವರಿಬ್ಬರನ್ನೇ ಅಲ್ಲಿ ಬಿಟ್ಟು ನಾವಿಲ್ಲಿ ಬಂದಿರೋದು ಯಾತಕ್ಕೆ? ಅವರಿಂದ ಕಾಡಿ ಬರೋವರೆಗೂ ನಾವು ಹೋಗೋದೇ ಬೇಡ. ಸರಿ ಸರಿ, ಸುಂಕದವ್ರ ಹತ್ರ ಬಂದು ಸುಖ ದುಃಖ ಹೇಳ್ಕೊಂಡಲ್ಲ, ನನಗ್ ಬುದ್ಧಿ ಇಲ್ಲ, ತಗೊಳ್ಳಿ. ಲತಾ, ಏನಮ್ಮ ಇದೆಲ್ಲ? ಇವತ್ತಾದ್ರೂ ಮನೇಲಿದ್ದು ರಾಯರ್ ಪೂಜೆ ಮಾಡಿ ಪುಣ್ಯ ಕಟ್ಕೋಬಾರ್ದೇನಮ್ಮ? ಅಯ್ಯೋ, ಇವತ್ತೇ ನನ್ ಟೆನಿಸ್ ಫೈನಲ್ಸ್, ಇವತ್ ಹೋಗದೆ ಇದ್ರೆ ನನ್ ಕಪ್ ಗೆಲ್ಬೇಕು ಅನ್ನೋ ಆಸೆ ಎಲ್ಲ ಮಣ್ಣಪಾಲ ಹೋಗುತ್ತೆ. ನಾನು ಹೋಗಿ ನಾಲ್ಕು ಜನ ಮುತ್ತೈದೆಯರನ್ನ ಕರೆದು ಬರ್ತೀನಿ, ಅಲ್ಲಿವರೆಗೂ ನೀನ್ ಮನೇಲಿದ್ದು ಸ್ವಲ್ಪ ಕೆಲಸ ನೋಡ್ಕೊಳ್ಳಮ್ಮ. ಓಹೋ, ನಂಗೆ ಈಗಲೇ ಲೇಟ್ ಆಗಿದೆ, ನೀವು ನಂಗೆ ಸುಮ್ಮನೆ ತೊಂದರೆ ಕೊಡ್ಬೇಡಿ ಅಂತೆ, ಬರ್ತೀನಿ. ಓಂ ನಾರಾಯಣ ಜನಬಹ, ಓಂ ಮಾಧವ ಜನಬಹ, ಓಂ ಗೋವಿಂದ ಜನಬಹ, ಓಂ ವಿಷ್ಣವೇ ನಬಹ, ಓಂ ಮಧುಸೂದನ ಜನಬಹ. ಬನ್ನಿ ಬನ್ನಿ, ಬನ್ನಿ ಮಾ, ಕೂತ್ಕೊಳ್ಳಿ, ಬನ್ನಿ. ನಾಗಮ್ಮನವರೇ, ಎಲ್ಲಿ ಬಾಗಿರುತ್ತಮ್ಮನವರೇ, ನಿಮ್ ಸೊಸೆ ಕಾಣಿಸ್ತಾನೆ ಇಲ್ವಲ್ಲ? ನಿಮ್ಮ ಹತ್ರ ಏನು ಮುಚ್ಚು ಮರೆ, ಅವಳು ಆ ಹಾಳಾದ ಕ್ಲಬ್ಗೆ ಹೋಗಿದ್ದಾಳೆ. ಹೋಗ್ಲಿ, ಇವತ್ತು ಒಂದ್ ದಿವಸ ಮನೇಲಿರ್ಬಾರ್ದೆ. ಎಲ್ಲಾದ್ರೂ ಉಂಟೆ, ಒಂದ್ ದಿವಸ ಟೆನ್ನಿಸ್ ಆಡದೆ ಇದ್ರೆ ಬಳ್ಳಿ ಹಾಗಿರೋ ನಡು ನಡುಗಿ ಲತಾ ಅನ್ನೋ ಹೆಸರಿಗೆ ಕಳಂಕ ಬಂದ್ಬಿಡುತ್ತೆ ನೋಡಿ. ಏನತ್ತೆ, ಎಲ್ರನ್ನು ಪೂಜೆ ಕರ್ಸಿದಿರೋ ಇಲ್ಲ ನನ್ ಗುಣಗಾನ ಮಾಡೋದಕ್ ಕರ್ಸಿದಿರೋ? ಅದನ್ನ ಆಮೇಲೆ ಹೇಳ್ತೀನಿ, ಮೊದ್ಲು ಹೋಗಿ ಲಕ್ಷಣವಾಗಿ ಸೀರೆ ಉಟ್ಕೊಂಡು ಹಣ ತುಂಬಾ ಕುಂಕುಮ ಇಟ್ಕೊಂಡು ಬಾ ಅಮ್ಮ. ಧರ್ಮ ಧರ್ಮ ಬಾ ಗೌರಿ, ಕೂತ್ಕೋ. ಇವರು ಗೌರಿ ಅಂತ ನಮ್ ಸೀತಮ್ಮನ ಸೊಸೆ. ಈಗಿನ ಕಾಲದ ಹುಡುಗಿಯರು ಇವಳನ್ನ ನೋಡಿ ಪಾಠ ಕಲ್ತ್ಕೋಬೇಕು. ಏನ್ ವಿನಯ, ಏನ್ ನಡತೆ, ಒಂದು ದಿನ ಗಟ್ಟಿಯಾಗಿ ಮಾತಾಡಿದ್ದನ್ನ ನಾನು ಕಾಣೆ. ಇವ್ರ ಸಂಸಾರ ನೋಡಿದ್ರಂತೂ ಅದೆಷ್ಟು ಸಂತೋಷವಾಗುತ್ತೆ ಅಂತೀರಾ? ಗಂಡ ಹೆಂಡತಿ ಇಬ್ರು ತುಂಬಾ ಅನ್ಯೋನ್ಯವಾಗಿದ್ದಾರೆ. ಅವ್ರ ಮುಖದಲ್ಲಿರೋ ಕೌರವ ಕಳೆ ನೋಡಿದ್ರೆ ಹೇಳುತ್ತೆ ಅವ್ರು ಎಷ್ಟು ಒಳ್ಳೆಯವರು. ಹೌದಮ್ಮ, ಬನ್ನಿ. ಕೃಷ್ಣ ಪರಬ್ರಹ್ಮಣೇ ನಮಃ. ಇನ್ನೇನ್ ಲತಾ ಬಂದ್ಲಲ್ಲ, ಮಂಗಳಾರತಿ ಮಾಡ್ಲೇ ಬಾಗಿರ್ತಿ? ಯಾರಾದ್ರೂ ಒಂದ್ ಹಾಡು ಹೇಳಿದ್ಮೇಲೆ ಮಂಗಳಾರತಿ ಮಾಡಿ. ಲತಾ, ಏನ್ ಹಾಡಮ್ಮ? ಅಯ್ಯೋ, ನಂಗ್ ಬರೋದೆಲ್ಲ ಬರೀ ಸಿನಿಮಾ ಹಾಡುಗಳೇ. ಗೌರಮ್ಮ, ನೀವ್ ಹಾಡಿಯಮ್ಮ. ರಾಘವೇಂದ್ರ ಸ್ವಾಮಿ ರಾಯರ ಅನುಗ್ರಹ ನಿನ್ ಮೇಲೆ ತುಂಬಾ ಇದೆ ತಾಯಿ. ಗುರುಗಳು ಯಾವಾಗ್ಲೂ ನಿನ್ ಹೀಗೆ ಇಟ್ಟಿರ್ಲಿ ತಾಯಿ, ಈಗಿರೋ ಸುಖ ನಿರಂತರವಾಗಿರ್ಲಿ. ಯಾಕೆ ಅವ್ರು ಮಾಡ್ತಾ ಇದೀಯಾ? ಅರ್ಥ ಇಲ್ಲ, ಸಂತೋಷದ ಕಡ್ಡಿದಷ್ಟೇ ಅಮ್ಮ. ಬರ್ತೀವಿ, ಅವ್ರು ಗೊತ್ತಾಯ್ತು. ಸರಿ ಅಮ್ಮ. ಗೌರಮ್ಮ ಸ್ವಲ್ಪ ಇರಮ್ಮ, ಮಳೆ ಬರ್ತಾ ಇದೆ. ಅಯ್ಯೋ ಪರವಾಗಿಲ್ಲ ಬಿಡ್ರಿ, ಇಲ್ಲೇ ಹತ್ತಿರ ತಾನೆ ಹೊರಟೋಗ್ ಬಿಡ್ತೀನಿ. ಎಲ್ಲಾದ್ರೂ ಉಂಟೆ. ನಾರಾಯಣ, ಕೊಡೆ ತಗೊಂಡು ಹೋಗಿ, ಗೌರಮ್ಮನ್ ಬಿಟ್ಟು ಬಾಪ. ಏಳು ಗಂಟೆ ಆಯ್ತು, ನಾನು ಬರ್ತೀನಿ. ಮಳೆ ಬರೋ ಹಾಗಿದೆಯಲ್ಲ. ಅಯ್ಯೋ ಮಳೆ ಅಲ್ಲ, ಸಿಡ್ಲು ಬಡಿದ್ರು ಏಳು ಗಂಟೆ ಆದ ತಕ್ಷಣ ನಾನು ಹೊರಡಲೇಬೇಕು. ಓಕೆ,
ಬರ್ತೀನಿ. ನಾಳೆ ಬಿಟ್ ಮಾಡೋಣ. ಏನಯ್ಯ ನಮ್ಮ ಮನಂತು 7 ಗಂಟೆ ಆದ್ರೆ ಎಲ್ಲಿದ್ರು ಹೇಗಿದ್ರು ಹೊರಟೋತಾನಲ್ಲಯ್ಯ? ಅವನದು ಲವ್ ಮ್ಯಾರೇಜ್ ಅಂತ ಕಾಣುತ್ತೆ, ಅದಕ್ಕೆ ಹೀಗೆ. ನಾಳೆ ನೀನು ಮ್ಯಾರೇಜ್ ಮಾಡ್ಕೊಂಡ್ರೆ ಹೀಗೆ ಆಡ್ತೀಯ. ನೀವು ನಮ್ ರಾಮ ಮಿಸ್ಸಸ್? ಇವತ್ ಸಂಜೆ ಡಿಸ್ಪೆನ್ಸರಿ ಬಂದು ಅದೇನು ಮೈಕೈ ನೋವು ಅಂತ ಔಷಧಿ ತಕೊಂಡ್ಬಂದಲ್ಲ ರಾಮ, ಅದನ್ನೆಲ್ಲ ನಿಮ್ಗೆ ಹೇಳಿಲ್ವಾ? ಬಂದವರೇ ಮಲ್ಕೊಂಡ್ಬಿಟ್ರೆ ಡಾಕ್ಟ್ರೆ. ಇವನು ನಾನಿಬ್ರು ಕ್ಲಾಸ್ಮೇಟ್ಸ್ ಅಮ್ಮ, ಅದ್ಯಾಕೆ ಗೊತ್ತಾಗುತ್ತೆ ಹೇಳಿ ನಿಮ್ಗೆ? ಮದುವೆಯಲ್ಲಿ ಕರೆದೋಗಿರ್ದ ಸ್ವಲ್ಪ ಊಟ ಗೀಟ ಹಾಕ್ಸಿದ್ರೆ ನಿಮ್ಮ ನಮ್ಮ ಪರಿಚಯ ಗೊತ್ತಾಗ್ತಾ ಇತ್ತು. ಮದುವೆಗೆ ಹೇಳ್ದೇನೆ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ನೋಡಿ ನೀವೇನು ಚಿಂತೆ ಮಾಡಬೇಡಿ, ಈ ಮಾತ್ರೆನ ಹಾಕಿ. ಜಾಸ್ತಿ ಜ್ವರ ಬಂದಾಗ ಒದ್ದೆ ಬಟ್ಟೆ ಹಣೆ ಮೇಲೆ ಹಾಕಿ, ಜ್ವರ ಕಮ್ಮಿ ಆಗುತ್ತೆ. ನಾಳೆ ಬೆಳಿಗ್ಗೆ ಎಲ್ಲ ಸರಿ ಹೋಗುತ್ತೆ, ಡೋಂಟ್ ವರಿ. ಅಮ್ಮ ಅಮ್ಮ ಲಲಿತ ಲಲಿತ ಹೋಗು, ಹೊರಟು ಹೋಗು, ನನ್ನ ಮನಸ್ಸಿಂದ ದೂರ ಹೊರಟು ಹೋಗು, ನನ್ನನ್ನು ಇಚ್ಬೇಡ, ಹೋಗು, ಹೊರಟು ಹೋಗು, ಹೊರಟು ಹೋಗು, ನನ್ನ ಮನಸ್ಸಿಂದ ದೂರ ಹೊರಟು ಹೋಗು. ಗೌರಿ 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 ಮನೇಲಿ ಇಟ್ಕೊಂಡ್ರೆ ಇವಾಗ ಏನಿಲ್ಲ, ಹುಷಾರಾಗಿದ್ದೀನಿ, ಸ್ವಲ್ಪ ಡಾಕ್ಟರ್ನ ನೋಡ್ಕೊಂಡ್ ಬರ್ತೀನಿ.
ದಿನ ಏನಂತ ಯಾಕೆ ಮಗು ಹುಷಾರಿಲ್ವೇ ಲಿವರ್ ಕಂಪ್ಲೇಂಟ್ ನಮ್ಮನ್ನ ಟ್ರೀಟ್ ಮಾಡ್ತಾ ಇದ್ದಾನೆ ಇವಾಗ ಹೇಗಿದೆ ಏನೂ ಇಲ್ಲಪ್ಪ ಸುಮ್ಮನೆ ನಮ್ಮ ಶ್ರೀಮತಿ ಅವ್ರ ಗಾಬರಿ ಅಷ್ಟೇ ಬೆಳಗಿನಿಂದಲೂ ಡಾಕ್ಟ್ರಿ ತೋರಿಸಿ ಅಂತ ಪಲ್ಲವಿ ಹಾಡಿದ್ದೇ ಹಾಡಿದ್ದು ಅವ್ರ ಬಲವಂತಕ್ಕೆ ಬೆಳಗಾದ್ರೆ ಇಲ್ಲಿ ಬರಬೇಕಾಗಿದೆ ನೋಡಿ ಮಗುಗೆ ಹೆಸರೇನಿಟ್ಟಿದೀಯಾ ಸಾವಿತ್ರಿ ಸಾವಿತ್ರಿ ಹೆಸರಿನಷ್ಟೇ ಮುದ್ದಾಗಿದೆ ಮಗು ದಿ ಕ್ರೆಡಿಟ್ ಗೋಸ್ ಟು ಮೈ ವೈಫ್ ಇವಳೆಲ್ಲ ಅವಳ ಹಾಗೆ ಅಂದಾಗೆ ನಿನಗೆಷ್ಟು ಅಮ್ಮ ಮಕ್ಕಳು ನನಗಿನ್ನೂ ಆ ತಾಪತ್ರೆ ಇಲ್ಲಪ್ಪ ತಾಪತ್ರೆ ಅಂತ ಹೇಳಬೇಡ ರಾಮು ಮಕ್ಕಳಿರು ಮನೆ ನನ್ಗುಕ್ಕಲ ಆಗ್ತಾರೆ ಅವರ ಸಾಹಸದಲ್ಲಿ ಸಿಗೋ ಆನಂದ ಅನುಭವಿಸಿ ತಿಳ್ಕೋಬೇಕೆ ಹೊರತು ಹಾಗೆ ಹೇಳಕ್ಕಾಗಲ್ಲ ನನಗಂತೂ ಇವಳ ಜೊತೆ ಆಟ ಆಡ್ತಾ ಇದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ನಾಳೆ ನಿನಗೂ ಒಂದೆರಡಾಗಲಿ ಆಮೇಲೆ ನೀನೇ ಹೇಳ್ತೀಯ ರಾಮು ಅನಂತು ಏನಿದು ವೆರಿ ಗುಡ್ ವೆರಿ ಗುಡ್ ಇಷ್ಟು ದಿವಸ ಕ್ಲಿನಿಕ್ ಇಟ್ಟಿದ್ದಕ್ಕೆ ಇವತ್ ಸಾರ್ಥಕವಾಯ್ತು ನೋಡು ಅಲ್ಲೇ ಫ್ರೆಂಡ್ಸ್ ಎಲ್ಲ ಒಟ್ಟೊಟ್ಟಿಗೆ ನೋಡೋ ಹಾಗಾಯ್ತು ಏನಂತಾಳಯ್ಯ ನಮ್ ಸಾವಿತ್ರಿ ಅವಳೇನಂತಾನೆ ಗಲಾಟೆ ಎಲ್ಲ ಅವ್ರ ಅಮ್ಮಂದೆ ಏನು ಆಗಿಲ್ಲಪ್ಪ ನೀನ್ ತುಂಬಾ ಆರೋಗ್ಯವಾಗಿದ್ಯಾ ಇಷ್ಟಕ್ಕೆ ರಾತ್ರಿ ನೀನ್ ನೆಂಟಿ ಅದೆಷ್ಟು ಗಾಬರಿ ಪಟ್ಬಿಟ್ರು ಯಾಕೆ ಯಾವಾಗ ನಿನ್ನೆ ತುಂಬಾ ಮಳೆನಾ ನಾನು ಕ್ಲಿನಿಕ್ ಮುಚ್ಚಿಕೊಂಡು ಮನೆಗೆ ಹೋಗೋಣ ಅಂತ ಹೊರಟಿದ್ದೆ ಮಳೆಯಲ್ಲಿ ಇವ್ರೆಂಟಿ ನೆನ್ಕೊಂಡು ಓಡ್ ಬಂದು ನನ್ನ ಗಂಡನ ಜ್ಞಾನ ತಪ್ಪಿದೆ ತಕ್ಷಣ ಬರಬೇಕು ಅಂತ ಕರೆದ್ರು ನಾನು ಯಾರು ಏನು ಅಂತ ವಿಚಾರ ಮಾಡದೆ ಹೋಗ್ ನೋಡಿದ್ರೆ ಇವನು ಇವನು ನೋಡಿದ ಮೇಲೇನೆ ಆಕೆ ಈತನ ಹೆಂಡತಿ ಅಂತ ನನಗೆ ಗೊತ್ತಾದದ್ದು ಅಬ್ಬಬ್ಬಬ್ಬ ಒಂದು ಕ್ಷಣದಲ್ಲಿ ಅದೆಷ್ಟು ಸಂಕಟ ಪಟ್ಬಿಟ್ರು ಈತನ ಕಂಡ್ರೆ ಆಕೆಗೆ ಪ್ರಾಣ ಕಣೆಯ ಒಟ್ಟಿನಲ್ಲಿ ನೀನು ಬಹಳ ಲಕ್ಕಿ ಫೆಲೋ ಕಣೆಯ ಯು ಹ್ಯಾವ್ ಎ ವೆರಿ ಲವಿಂಗ್ ವೈಫ್ ಇವತ್ತು ಕಂಪ್ಲೀಟ್ ರೆಸ್ಟ್ ತಗೋ ಎಲ್ಲ ಸರಿ ಹೋಗುತ್ತೆ ನಾನು ಬರಲ ಅನಂತ ನಾನು ಬರ್ತೀನಿ ಯಾಕೆ ಯಾಕಿದೆಲ್ಲ ಮಕ್ಕಳನ್ನ ಮೊದಲನೇ ಸಲ ನೋಡುವಾಗ ಬರೀ ಕೈಯಿಂದ ನೋಡಬಾರ್ದಂತೆ ಹಾಗಂತ ನಮ್ಮಮ್ಮ ಹೇಳ್ತಾರೆ ನಾನು ಬರ್ತೀನಿ ನಮ್ ರಾಮು ಬಹಳ ಸೆಂಟಿಮೆಂಟಲ್ ಕಣೆ ಅವನು ಯಾವಾಗಲೂ ಹೀಗೆ ಅನಂತು ಅನಂತು ಬರಲಿ ಬೆಳಗ್ಗೆ ನಾನು ನೋಡಿಲ್ಲಪ್ಪ ನಾನು ನೋಡಿಲ್ಲಪ್ಪ ಇಟ್ಸ್ ಆಲ್ ರೈಟ್ ಶ್ರೀಕಂಠ ಅನಂತ ರಾಮು ಇಲ್ಲಿ ಕಾಣ್ತಾ ಇಲ್ವಲ್ಲ ಇಲ್ಲ ಇವತ್ತು ಕಾಲೇಜಿಗೆ ಬಂದ ಕಾಣಲಿಲ್ಲ ಇವತ್ತು ನಿನ್ನೆ ಹತ್ರ ಕಳ್ಸಿದ್ವಲ್ಲ ಮತ್ತೆ ಓಹೋ ಅವನ ಮಗು ಮೈಯಲ್ಲಿ ಬೇರೆ ಸರಿ ಇರಲಿಲ್ಲ ಇಟ್ಸ್ ಆಲ್ ರೈಟ್ ಐ ವಿಲ್ ಸಿ ನಿಜವಾಗ್ಲೂ ನಾನು ತುಂಬಾ ಅದೃಷ್ಟವಂತ ನಿನ್ನಂತಹ ಸಕ್ಕರೆ ಬೊಬ್ಬೆನ ಹೆಂಡತಿ ಆಗ್ಬಿಡ್ದಲ್ಲ ಅದಕ್ಕೆ ನಾನು ತುಂಬಾ ಅದೃಷ್ಟವಂತೆ ಇಲ್ಲದೆ ಇದ್ರೆ ನಿಮ್ಮಂತ ಒಳ್ಳೆ ಗಂಡನ್ ಪಡೀತಿದ್ನೇನು ನೀವು ನನ್ನ ಕೈ ಹಿಡಿದು ಕತ್ಲೆ ಆಗಿದ್ ನನ್ನ ಬಾಳನ್ನ ಬೆಳಕು ಮಾಡಿದ್ರಿ ನೀನ್ ಎಷ್ಟು ಮುದ್ದು ನಿನ್ ಮಾತು ಅಷ್ಟೇ ಮುದ್ದು ನೋಡಿ ಸುಮ್ಮನೆ ನನ್ನ ಹೊಗಳ್ಬೇಡಿ ಅಂದ್ರೆ ನೀನ್ ಏನಂದ್ರು ಸರ್ ನಿನ್ನೊಂದೊಂದು ಮಾತು ಹಾವ ಭಾವ ನಗೆ ನೋಟ ಎಲ್ಲಾನು ಮುದ್ದು ನಿನ್ ಹತ್ರ ಇದ್ರೆ ಪ್ರಪಂಚನೇ ಮರ್ತು ಹೋಗುತ್ತೆ ನೋಡು ಸದಾ ನಿನ್ ಹತ್ರನೇ ಇದ್ಬಿಡೋಣ ಅನ್ಸುತ್ತೆ ಏನ್ರಿ ಇದು ಮಗು ಎದುರಿಗಿರುವಾಗ ಈಗೆಲ್ಲ ಆಗ್ತಿರಲ್ಲ ಬಿಡಿ ಅಂದ್ರೆ ಬಿಡಿ ಅಂದ್ರೆ ಬಿಟ್ಟೆ ಓ ಕ್ಲಬ್ಬಿ ಟೈಮ್ ಆಯ್ತು ನಾ ಡ್ರೆಸ್ ಮಾಡ್ಕೊಂಡ್ ಬರೋದ್ರಲ್ಲಿ ನಿನ್ ಕಾಫಿ ರೆಡಿ ಮಾಡ್ಬೇಕು ಅನಂತು ಅನಂತು ಬರ್ತ ಇಲ್ಲದೇ ಇದ್ರೆ ನಿಮ್ಮಂತ ಒಳ್ಳೆ ಗಂಡ ಪಡೆಯುತ್ತಿದ್ದೇನು
ನೀರನ್ನು ಕೈಯಿದ್ರು ಕತ್ಲಾಗಿ ನನ್ನ ಬಾಳನ್ನು ಬೆಳಿಗ್ ಮಾಡಿದ್ರಿ. ನನ್ನವ್ರನ್ನ ಬಿಟ್ಟು ಇಲ್ಲಿ ಮನೆಯಲ್ಲಿ ಬಂದಿದ್ದೀನಿ. ನೀವು ಬಂದ್ರೆ ನನಗೆ ಯಾರು ದಿಕ್ಕು? ಕೈಯಲ್ಲಿ ನೀವೇ ನನ್ನ ಆದರ್ಶ ಹೋದ್ರೆ ಇನ್ನು ಯಾರು ಆದರ್ಶರೆ? ಗೌರಿ, ಇದುವರೆಗೂ ನನ್ನನ್ನು ಹೇಳಿದ ಭ್ರಮೆ ಇವತ್ತಿರುತ್ತೆ. ಇವತ್ತಿಂದ ನಾನು ನಿನ್ನನ್ನು ಕದೆ ಶುದ್ಧವಾದ ಕಡೆಯಿಂದ ತೆರೆದ ಬಾಹುಗಳಿಂದ ನಿನ್ನನ್ನು ಬಂಧಿಸ್ತೇನೆ ಕದೆ. ಗೌರಿ ಗೌರಿ, ನಾನು ನಿನ್ನೊಬ್ಬರು ಗೌರಿ. ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ. ದೇವಸ್ಥಾನಕ್ಕೆ ಹೋದ್ಲೆ ಇಷ್ಟು ದಿವಸದ ತಪಸ್ಸಿನ ನಿಷ್ಫಲ ಮಾಡಿಬಿಟ್ಟೆ. ಇನ್ನು ನಾನು ಯಾಕೆ ಜೀವ ಸಹಿತ ಇರಬೇಕು? ಯಾಕೆ ಜೀವ ಸಹಿತ ಇರಬೇಕು? Sister, take her to the ward. Doctor, we have done our best. Pranikya no paya illa tane. Our badaktaale no bharavase itre saaku doctor. Avalu hage irli, dehadalli yene unagirli, bahala jopanavagi kaapadkottine nanu avalanna. Don't be anxious. Hagalla doctor. Avalannu madhuvayagi mane bandaginindalu avaru tande taayiya mukha saha nodilla. ಹುಷಾರಾದ ತಕ್ಷಣ ಮೈಸೂರು ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಹ್ಯಾವ್ ಟ್ರಸ್ಟ್ ಇನ್ ಗಾಡ್, ಶಿ ಇಸ್ ಕಮಿಂಗ್ ಔಟ್. ಹ್ಞೂ
ದೇವ್ರೆ, ಜೀವನದಲ್ಲಿ ನಾನು ಒಂದು ಸಲ ಕಟ್ಟದ ಆಶಾ ಗೋಪುರ ಕನಸು ಮಾಡಿ ಸಾಕಷ್ಟು ನೋವು ಅನುಭವಿಸೋ ಹಾಗೆ ಮಾಡಿಬಿಟ್ಟೆ. ಈ ಒಂದು ಆಸೆನೂ ಹಾಗೆ ಮಾಡಿಬಿಡ್ಬೇಡ ಅಪ್ಪ. ಈ ಎರಡು ಕನಸಿನಿಂದ ಆಗುವ ಆಘಾತನ ತಡ್ಕೊಳ್ಳೋ ಅಷ್ಟು ಶಕ್ತಿ ನನ್ನಲ್ಲಿಲ್ಲ, ನನ್ನಲ್ಲಿಲ್ಲ. ನನ್ನಿಂದ ನಿನ್ನ ಮನಸ್ಸು ತುಂಬಾ ನೋವಾಗಿದೆ ಅಂತ ನನಗೆ ಗೊತ್ತು ಗೌರಿ. ತಪ್ಪು ಮಾಡಿದ ಅಪರಾಧಿಯಾಗಿ ನಿನ್ನ ಮುಂದೆ ಕೈ ಚೋಡಿಸಿ ಕೇಳ್ಕೊತಾ ಇದ್ದೀನಿ. ನನಗೇನು ಶಿಕ್ಷೆ ಬೇಕಾದ್ರೂ ಕೊಡು, ಆದರೆ ಒಂಟಿಯಾಗಿ ನನ್ನ ಬಿಟ್ಟು ಹೊತ್ತು ಹೋಗ್ಬಿಡ್ಬೇಡ ಗೌರಿ. ಹೌದು ಗೌರಿ. ಕೊನೆಗೂ ನಿಮ್ಮ ಬಾಯಿಂದ ಈ ಮಾತು ಕೇಳ್ತಾ ಇದ್ದೀನಲ್ಲ ನಾನು, ನನ್ನಷ್ಟು ಸುಖಿ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ. ಈ ಕ್ಷಣ ನಾನು ನಿಮ್ಮ ಕಣ್ಣ ಮುಂದೆ ಕ್ಷಣ ಸತ್ರ ಪರವಾಗಿಲ್ಲ. ನೀನು ಹೇಳ್ಬಿಟ್ರೆ ಆಮೇಲೆ ನಾನು ಬದುಕಿದ್ರು ಒಂದೇ ಸತ್ರ. ನಾನಿನ ಸಾಯಿರಕ್ಕೆ ಬಿಡೋದಿಲ್ಲ, ನಾನಿನ ಸಾಯಿರಕ್ಕೆ ಬಿಡೋದಿಲ್ಲ ಚಿನ್ನ, ನಾನಿನ ಸಾಯಿರಕ್ಕೆ ಬಿಡೋದಿಲ್ಲ ಚಿನ್ನ. ಗೌರಿ